Iana supported by Naturia. Recliners, leather sofas, fabric sofas, wooden sofas, center tables, hydraulic beds, wardrobes, dressing tables dining sets, crockery units, bar cabinets, office tables, office chairs, bookshelves, outdoor sets, home deckers and wall collection from Royal Oak. Just a click away International furniture unbeatable price.

ಬರ್ಲಿನ್ ನೋಗ್ ಫರ್ನಿಚರ್ಸ್ ಬ್ರಹ್ಮ ಅವರು ಅರ್ಪಿಸುವ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ ಸಪೋರ್ಟೆಡ್ ಬೈ ನ್ಯಾಚುರಿಯಾ ನಮ್ಮ ಉಡುಪಿಯ ಹೆಮ್ಮೆಯ ರುಚಿ ಬಾಳ ದೋಣಿಯ ನೆನಪಿನ ಪಯಣವನ್ನು ಮೆಲುಕು ಹಾಕುತ್ತಾರೆ ಈ ಬಂಧನ ಕಾರ್ಯಕ್ರಮದಲ್ಲಿ ಇವತ್ತು ಈ ಸಂಚಿಕೆಯಲ್ಲಿ ಒಂದು ದಂಪತಿ ಜೋಡಿ ಇದೆ ಅವರು ಹುಟ್ಟಿ ಬೆಳೆದದ್ದು ಒಂದು ಜಿಲ್ಲೆ ವೃತ್ತಿ ಮಾಡುವಂಥದ್ದು ಇನ್ನೊಂದು ಜಿಲ್ಲೆ ವ್ಯಾಪಿಸಿಕೊಂಡಂದು ಮತ್ತೊಂದು ಜಿಲ್ಲೆ ಸಮಾಜ ಕಾರ್ಯಗಳಲ್ಲಿದ್ದಾರೆ ಸಾಹಿತ್ಯ ವಿಚಾರಗಳಲ್ಲಿದ್ದಾರೆ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಮದುವೆ ಆಯಿತು ಇನ್ನು ಮುಗಿಸಿಬಿಡುವ ಈ ಜಾಯಮಾನದಲ್ಲಿ ಇರುವಂತಹ ಜೋಡಿಯಲ್ಲ ಬನ್ನಿ ಅವರೊಂದಿಗೆ ಮಾತನಾಡುವ ನಮ್ಮೊಂದಿಗೆ ಇದ್ದಾರೆ ಸಿದ್ದಬಸಯ್ಯ ಸ್ವಾಮಿ ಚಿಕ್ಕಮಠ ಮತ್ತು ಉಮಾ ಸಿದ್ದಬಸಯ್ಯ ಸ್ವಾಮಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಚಿಕ್ಕ ನಿಮ್ಮ ಹೆಸರಲ್ಲಿ ಚಿಕ್ಕ ಮಠ ಇದೆ ಈ ಚಿಕ್ಕಮಠದ್ದೊಂದು ಕತೆ ಚೊಕ್ಕವಾಗಿ ಹೇಳ್ತೀರಾ ಚಿಕ್ಕಮಠದ್ದು ಕತೆ ಹೇಳಬೇಕು ಅಂತಾದರೆ ನನ್ನ ತಾಯಿದು ಹಿರೇಮಠ ಮನೆತನ ಹ್ಞೂ ತಂದೆಯದು ಚಿಕ್ಕ ಮಠ ಈ ಹಿರೇಮಠ ಮತ್ತೆ ಚಿಕ್ಕ ಮಠ ಒಂದಾಗಿ ಈಗ ನನ್ನ ತಂದೆಯ ಮನೆತನದ ಸರಣಿ ಮನ ಈಗ ನನ್ನ ಜೊತೆಗೆ ಬರ್ತಾ ಇದೆ ಚಿಕ್ಕ ಮಠ ಈಗ ಮಠ ಅಲ್ಲಿ ಹಾ ಮಠ ಇದೆ ಈಗಲೂ ಊರಲ್ಲಿ ಮಠ ಇದೆ ಆ ತಂದೆ ಪುರೋಹಿತಕ್ಕೆಲ್ಲ ಹೋಗ್ತಿದ್ರು ಮದುವೆಗೆ ಮತ್ತೆ ನಾಮಕರಣ ಇಂಥದ್ದೆಲ್ಲ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಿದ್ರು ಅದನ್ನ ನಾನು ಈಗ ಇಲ್ಲಿ ಮುಂದುವರಿಸ್ತಾ ಇದ್ದೆ ಉಡುಪಿ ನೀವು ಹುಟ್ಟಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಯಾದಗಿರಿ ಜಿಲ್ಲೆಯ ಯಾವ ಗ್ರಾಮ ಯಾವ ತಾಲೂಕು ಏನ್ ಮಾಡಿದ್ರಲ್ಲಿ ಅಲ್ಲಿ ಮತ್ತು ಉಡುಪಿಗೆ ಯಾವಾಗ ಬಂದ್ರಿ ಯಾದಗಿರಿ ಜಿಲ್ಲೆಯಲ್ಲಿ ಸುರ್ಪುರ್ ತಾಲೂಕು ಅಂತೇಳಿ ಕೆಂಬವಿ ಹತ್ತಿರ ಒಂದು ಆಲಹಳ ಗ್ರಾಮ ಅಂತ ಹೇಳಿ ಬರುತ್ತೆ ಆಲಹಾಳ ಆಲಹಾಳ ಗ್ರಾಮ ಒಂದ್ ಸಣ್ಣ ಹಳ್ಳಿ ಸಣ್ಣ ಹಳ್ಳಿ ಆದರೂ ಕೂಡ ಅದು ಒಮ್ಮೆ ಒಂದೊಮ್ಮೆ ಯಾವುದೋ ಒಂದು ಗಲಾಟೆಯ ಕಾರಣಕ್ಕಾಗಿ ನಮ್ಮ ಸೋನಿಯಾ ಗಾಂಧಿ ಅವರವರೆಗೂ ಹೆಸರುವಾಸಿ ಆಗಿರುವಂತಹ ಎಲ್ಲ ಇಲ್ಲ ಅದೊಂದೇನು ಗಲಾಟೆಯ ಹುಟ್ಟಿ ಬೆಳೆದಿರುವ ನಾನು ಪಕ್ಕಾ ಒಂದು ಹಳ್ಳಿ ವಾತಾವರಣ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುರಪುರ ಸುರಪುರ ಹೌದು ಸುರಪುರದ್ದು ಕೂಡ ಇದೆ ನಾನು ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಎಲ್ಲವೂ ಹಳ್ಳಿಯ ಒಂದು ಸೊಗಡಿನಲ್ಲೇ ಬೆಳೆದಿರೋದ್ರಿಂದ ಸಿಟಿ ಅಷ್ಟೊಂದು ಟಚ್ ಇರಲಿಲ್ಲ ನಾನು ಎಲ್ಲ ಹಳ್ಳಿ ಸೊಗಡೆ ಬೇರೆ ಭಾಷೆ ಗೊತ್ತಿಲ್ಲ ಬೇರೆ ಜನರು ಗೊತ್ತಿಲ್ಲ ಹತ್ತನೇ ತರಗತಿವರೆಗೂ ಕೂಡ ನಾನು ಅಲ್ಲೇ ನನ್ನದೇ ಕೇಟಲೆ ಕಿತಾಪತಿಗಳು ಸರಿ ಪುರೋಹಿತರಿಗೆ ಎಷ್ಟು ಮಂದಿ ಮಕ್ಕಳು ಆರು ಜನ ಮಕ್ಕಳು ಸರ್ ನೀವು ಎಷ್ಟೇ ನಾನು ಕೊನೆಯವನು ಆರನೇವನು ಮುದ್ದಾಗಿ ಬೆಳೆಸಿದ್ದಾರೆ ಹಾಗಾಗಿ ನೀವು ಡೆವಲಪ್ಮೆಂಟ್ ಅಮ್ಮನ ಪ್ರೀತಿ ಪ್ರೀತಿ ಅಮ್ಮಗ ಹಾಗಾಗಿ ಹತ್ತನೇ ತರಗತಿವರೆಗೂ ನಾನು ಓದಿದ್ದೆಲ್ಲ ಅಲ್ಲೇ ಮುಂದೆ ನೀನು ಇಲ್ಲಿ ನಿನ್ನ ಫ್ರೆಂಡ್ಸ್ ಜೊತೆ ಓದೋದಾದ್ರೆ ನೀನು ಓದ್ಬೇಡ ಅಂತ ಹಠ ಅಮ್ಮನಿಗೆ ಹೊಲಕ್ಕೆ ಹೋಗು ಅಲ್ಲಿ ನನ್ಗೆ ನನ್ಗೆ ಓದ್ಬೇಕು ಓದ್ಬೇಕು ಅಂತ ನನ್ಗೆ ಆಸೆ ಇಲ್ಲಿ ಇಲ್ಲಿದ್ರೆ ಓದೋದಿಲ್ಲ ಅಂತ ಹೇಳಿ ಓದೋದಿಲ್ಲ ಅಂದ್ರೆ ಅವರ ಆಸೆ ಆ ಅವ್ರ ಮತ್ತೇನ್ ಮಾಡಿದ್ರಿ ಅಷ್ಟೊತ್ತಿಗೆ ಅಣ್ಣ ಬಂದು ಇಲ್ಲಿ ಉಡುಪಿಯಲ್ಲಿ ನೆಲೆಸಿದ್ರು ಒಂದು ಹತ್ತು ಹತ್ತು ವರ್ಷದ ಮೊದಲೇ ಬಂದು ಇಲ್ಲಿ ಉಡುಪಿಯಲ್ಲಿ ವಾಸವಾಗಿದ್ದರು ಇಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಜೀವನ ಕಟ್ಕೊಂಡಿದ್ರು ಕೊನೆಗೆ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದು ಎಂ ಜಿ ಎಂ ಕಾಲೇಜಿಗೆ ಸೇರಿಸಿದ್ರು ಓಹೋ ಎಂ ಜಿ ಎಂ ಕಾಲೇಜ್ ನನಗೆ ಪ್ರಥಮ ಎಂ ಜಿ ಎಮ್ ಕಾಲೇಜ್ ಸೇರುವಾಗ ನಿಮ್ಮ ಭಾಷೆ ಸ್ವಲ್ಪ ಒಳ್ಳೆ ಹಳ್ಳಿ ಒಳ್ಳೆ ಕನ್ನಡ ಇಲ್ಲಿಯದ್ದು ನಾವು ಬಿಡಿಸಿ ನೀನು ಊಟ ಮಾಡಿದೀಯ ಮಾರಾಯ ಏ ಊಟ ಆಯ್ತಲ್ಲ ನೀವು ಹಾಕಿ ಕೇಳ್ತೀರಿ ಹಾಗೆ ಇರುತ್ತದೆ ಹೇಗಾಯ್ತು ಮೊದಲು ಫಸ್ಟ್ ಪಿ ಯು ಸಿಗೆ ಹೋಗುವ ಅದರದ್ದೊಂದು ದೊಡ್ಡ ಕಥೆ ಇದೆ ಆ ಕಥೆಯನ್ನು ಸಣ್ಣದ ಮಾಡಿ ಹೇಳಿ ಆ ಕಥೆಯನ್ನು ಈಗಾಗಲೇ ಮಣಿಪಾಲ ರೇಡಿಯೋ ಚಾನೆಲ್ ನಲ್ಲಿ ಕತೆ ಪ್ರಸಾರ ಕೂಡ ಆಗಿದೆ ಆ ಭಾಷೆಯ ಬಗ್ಗೆ ಒಂದು ಕತೆ ಬರೆದಿದೆ ಹೇಗೆ ಅಂದರೆ ಪ್ರಥಮ ದಿವಸ ನಮಗೆ ಎಮ್ ಜಿ ಎಮ್ ಅಲ್ಲಿ ಕಾಲೇಜ್ ಎಮ್ ಜಿ ಎಮ್ ಆದರೂ ಕೂಡ ಎಮ್ ಐ ಟಿಯಲ್ಲಿ ಕ್ಲಾಸಸ್ಗಳು ನಾನು ಎಮ್ ಐ ಟಿಗೆ ಹೋದಾಗ ಇಲ್ಲಿ ನಿಮಗೆ ಗೊತ್ತಿಲ್ಲ ಮಕ್ಕಳು ಹೇಗೆ ಮಾತಾಡ್ತಾರೆ ನಮ್ಮದೆಲ್ಲ ಭಾಷೆ ಹೋದಾಗ ಒಂದು ಕ್ಲಾಸ್ ಆಯ್ತು ಸ್ವಲ್ಪ ರೆಸ್ಟಿಗೆ ಬಿಟ್ಟಾಗ ನಾನೊಂದು ಟಾಯ್ಲೆಟಿಗೆ ಹೋಗ್ತಾ ಎಲ್ಲರೂ ಈಗ ಟಾಯ್ಲೆಟಿಗೆ ಹೋಗ್ತಾ ಇರ್ಬೇಕು ಒಬ್ಬ ಹುಡುಗ ಏನೋ ತುಳುವಿನಲ್ಲಿ ಏನೋ ಒಂದು ಅಂದೇನೋ ಶಬ್ದ ನನಗೆ ಗೊತ್ತಿಲ್ಲ ಏನಂತ ಎಲ್ಲರೂ ನಗಾಡಿದರು ಅವ್ರ ಜೊತೆಯಲ್ಲಿ ನಾನು ನಗಾಡೀವಿ ನನಗೆ ಏನಂತ ಅರ್ಥ ಆಗಲಿ ಹಾಂ ಏನೋ ಮಾತಾಡಿದ್ದಾರೆ ತಮಾಷೆ ಮಾತಿರ್ಬೋದು ಒಳಗೆ ಬಂದು ಕ್ಲಾಸಲ್ಲಿ ಕೂತ್ಕೊಳ್ಳುವಾಗ ನನ್ನ ಪಕ್ಕದಲ್ಲಿ ಪ್ರೇಮ್ ಅಂತ ನನ್ನ ಕ್ಲಾಸ್ಮೇಟ್ ಈಗಲೂ ನನ್ನ ಜೊತೆ ಅವಾಗ ಹೇಗಿದ್ದ ಈಗಲೂ ಹಾಗೆ ಹಾಗೆ ಚಡ್ಡಿ ದೋಸ್ತ ಚಡ್ಡಿ ದೋಸ್ತ ಅವನ್ ಬಂದು ಕೂತ್ ಕೂಡ್ಲೆ ನನ್ಗೆ ಹೇಳಿರು ಅಲ್ಲ ಮಾರೆ ನಿನ್ಗೆ ನಗಡಿದ್ಯಲ್ಲ ಯಾಕೆ ಗೊತ್ತಾ ತುಳು ಅಲ್ಲಿ ಬೈದ್ರು ಅವರು ನೀನು ನಗಾಡಿದ್ಯಲ್ಲ ಮಾರ ಅದು ಕೂಡ ಅಮ್ಮನಿಗೆ ಬೈದದ್ದು ಅವ್ರು ನಾನು ಮೊದಲೇ ನಮ್ಮ ಮನೆಯಲ್ಲೂ ಸ್ವಲ್ಪ ಮುಂಗೋಪಿ ಸರ್ ನಾನು ಮುಂಗೋಪಿ ಆಗಿರೋದ್ರಿಂದ ಹೋಗಿ ಒಂದು ಕಪಾಳ ಕಪಾಳ ಮೋಕ್ಷ ಕಪಾಳ ಮೋಕ್ಷ ಮಾಡಿ ಬಿಟ್ಟದ್ದು ಅಲ್ಲಿ ಅವರು ಮೊದಲನೇ ದಿನನೇ ನೀವು ಹೀಗಾದರೆ ನಿಮ್ಮನ್ನು ಸಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಹೇಳಿ ಕಂಪ್ಲೇಂಟ್ ಬಂತು ಎಮ್ ಜಿ ಎಮ್ಗೆ ಎಮ್ ಜಿ ಎಮ್ಗೆ ಬಂದಾಗ ಇಲ್ಲಿ ಎಮ್ ಜಿ ಎಮ್ಗೆ ಕರೆದು ಬೈದು ಬುದ್ಧಿ ಹೇಳಿ ಅವತ್ತು ಅವ ಪದ್ಮಾವತಿ ಬಡ್ಕಿಲ್ಲ ಅಂತೇಳಿ ಪ್ರಿನ್ಸಿಪಾಲ್ ಇದ್ದರು ಅವರು ಒಂದು ಬುದ್ಧಿ ಮಾತು ಹೇಳಿದರು ನನಗೆ ನೀನು ಭಾಷೆ ಕಲ್ತರೆ ನೀನು ಎಲ್ಲಿಯೂ ಜೀವನ ಮಾಡ್ಬೋದು ಹಾಗೆ ನೀನು ಭಾಷೆ ಕಲಿಬೇಕು ನೀನು ನಿನಗೆ ಭಾಷೆ ಬರುದಿಲ್ಲ ಅಂತೇಳಿ ಇನ್ನೊಬ್ಬರ ಮೇಲೆ ಕೈ ಮಾಡೋದಲ್ಲ ಅದು ಆ ಕೋಪವನ್ನು ನೀನು ಭಾಷೆ ಮೇಲೆ ಕಲಿತು ತುಳು ಬರ್ಕೊಂಡು ಮಲಯಾಳಂ ನಾನು ಫಸ್ಟ್ ಕಲ್ತಿದ್ದೆ ನಮ್ಮ ಇಂಡಿಯಾದಲ್ಲಿ ಒಂದು ಟಫೆಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ಯಾವ್ದಂತ ಆರ್ಸ್ಕೊಂಡದ್ನ ಮಲಯಾಳಮನ್ನ ಬರಿತೀನಿ ಓದ್ತೇನೆ ಮಾತಾಡ್ತೀನಿ ಸರ್ ಹಾ ಗ್ರೇಟ್ ಮರ ಅದನ್ನ ಕಲ್ತದ್ದು ಮಲಯಾಳಂ ಫಿಲ್ಮ್ ಎಲ್ಲ ನೀವು ಅರಗಿಸಿ ನೀರು ಮಾಡಿ ನೀರು ಮಾಡಿ ಆಮೇಲೆ ತಮಿಳ್ ಕಲ್ತೆ ತೆಲುಗು ಕಲಿತೆ ಇಲ್ಲಿಯ ಕನ್ನಡ ಭಾಷೆ ತುಳು ಭಾಷೆ ಕೊಂಕಣಿ ಕೂಡ ಅರ್ಥ ಆಗ್ತದೆ ಸ್ವಲ್ಪ ಮಾತಾಡ್ಲಿಕ್ಕೆ ಅಷ್ಟು ಇದಾಗಲ್ಲ ನೋಡಿ ಯಾದಗಿರಿ ಅವರು ಚಿರುಕ್ ಸರಿ ಮೇಡಮ್ ನೀವು ಇವರ ಅಕ್ಕನ ಮಗಳು ಅಲ್ವಾ ನಿಮಗೆ ಮಾಮ ನೀವು ನೀವು ಸಣ್ಣದಿರುವಾಗ ಮಾವ ಮಾವ ಅಂತ ಹೇಳಿ ಆಡಿದ್ರಿ ಅವರನ್ನೇ ಮದುವೆ ಆಗ್ತೀರ ಅಂತೇಳಿ ಎಲ್ಲಿಯಾದ್ರೂ ಅನಿಸ್ಕೊಂಡಿತ್ತ ಅನ್ಕೊಂಡಿರೋ ನಿಮ್ಮ ಮದುವೆ ಕಥೆ ಏನು ಮಾವನನ್ನೇ ಮದುವೆ ಆಗಿಬಿಟ್ರಲ್ಲ ಮದುವೆ ಕಥೆ ಅಂದ್ರೆ ಮನೆಯಲ್ಲಿ ನಾನು ಸೆಕೆಂಡ್ ಪಿಯು ತನಕ ಬಾಗಲಕೋಟೆಯಲ್ಲೇ ವ್ಯಾಸಂಗ ಮಾಡಿದ್ದು ಮತ್ತೆ ಮನೆಯಲ್ಲಿ ನನ್ನ ಚಿಕ್ಕಮ್ಮ ಬಾಗಲಕೋಟೆ ಅಂದ್ರೆ ನೀವು ಯಾದಗಿರಿ ಅಂದ್ರೆ ನಿಮ್ಮ ಅಪ್ಪ ಬಾಗಲಕೋಟೆ ಬಾಗಲಕೋಟೆ ಅಪ್ಪನ ಊರು ಯಾದಗಿರಿ ಅಪ್ಪ ಅಮ್ಮ ದುಡಿಲಿಕ್ಕೆ ಹೀಗೆ ಕೆಲಸಕ್ಕೆ ಬಾಗಲಕೋಟೆ ಸೈಡ್ ಹೋದ್ರು ಅಲ್ಲಿ ಅವರು ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲೇ ಉಳ್ಕೊಂಡ್ರು ಹಾಳಾಗ್ತದೆ ಹೇಳಿ ಅಲ್ಲೇ ಉಳ್ಕೊಂಡ್ರು ಸೆಕೆಂಡ್ ಪಿ ಯು ತನಕ ಆಯ್ತು ಆಗ ನನ್ನ ಚಿಕ್ಕಮ್ಮ ಹಾಗೆ ತೀರಿ ಹೋದ ನಂತರ ಒಂದು ವರ್ಷದೊಳಗೆ ಏನಾದ್ರು ಒಳ್ಳೆ ಕಾರ್ಯ ಮಾಡ್ಬೇಕಂತ ಇರ್ತದಲ್ಲ ಮನೆಯಲ್ಲಿ ಹಾಗೆ ಆಗುವಾಗ ಸಡನ್ ಆಗಿ ಸುದ್ದಿ ಬಂತು ನಂಗೆ ಹೀಗೆ ನಿನ್ನ ಮಾವನ ಮದುವೆ ಆಗ್ತೀಯಾ ಅಂತ ಒಂದು ಮಾತು ಕೇಳಿದ್ರಷ್ಟೇ ಅಷ್ಟೇ ಮನೆಯಲ್ಲಿ ಎಲ್ಲರೂ

ಮತ್ತೆ ನಂಗೆ ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ ನಾನಿನ್ನು ಆಗ ಫಸ್ಟ್ ಪಿ ಯು ಇದ್ದೆ ಆಗ ಹದಿನೇಳು ವರ್ಷ ಹೌದು ಹದಿನೇಳು ವರ್ಷ ಮತ್ತೆ ಹಾಗೆ ಕೇಳಿ ಅಷ್ಟೇ ಬಿಟ್ರು ನಾನೇನು ಒಪಿನಿಯನ್ ಹೇಳಿಲ್ಲ ಮತ್ತೆ ಸೆಕೆಂಡ್ ಪಿ ಯು ಆಗ್ತಾ ಬಂತು ಸೆಕೆಂಡ್ ಪಿ ಯು ಮುಗೀತು ಸುದ್ದಿ ಇಲ್ಲ ಮದುವೆ ಸುದ್ದಿ ಇಲ್ಲ ಅವರೊಂದು ಸೆಕೆಂಡ್ ಪಿ ಯು ಎಲ್ಲ ಆಗ್ಲಿ ಅಂತ ಬಿಟ್ಟಿದ್ರು ಮತ್ತೆ ಸೆಕೆಂಡ್ ಪಿ ಯು ಆದ ನಂತರ ಎಕ್ಸಾಮ್ ಹತ್ರ ಬರುವಾಗ ಅವರು ಒಂದು ಎಂಗೇಜ್ಮೆಂಟ್ ಮಾಡಿ ಮುಗಿಸುವ ಹಾಗೆ ಮಾತಾಡಿದ್ರು ಮನೆಯಲ್ಲಿ ಎಲ್ಲಿ ಪರವಾಗಿಲ್ಲ ಎಂಗೇಜ್ಮೆಂಟ್ ಎಲ್ಲ ಮಾಡ್ಲಿ ನಂಗೆ ಇವರದೊಂದು ಮನೆಯವರಲ್ಲ ಮಾವ ಸ್ವಲ್ಪ ಸಲಿಗೆಯಲ್ಲಿ ಇದ್ರು ಮತ್ತೆ ನಂಗೆ ಎಜುಕೇಶನ್ ಇದೆಲ್ಲ ಏನಾದ್ರು ಅಂದ್ರೆ ಮನೆಯವರು ಕಲ್ತವ್ರಲ್ಲಿ ಅಂದ್ರೆ ಇವರೊಬ್ರೆ ಇಂಜಿನಿಯರಿಂಗ್ ಎಲ್ಲಾ ಕಲ್ತದ್ದು ನಂಗೆ ಏನಾದ್ರು ಗೊತ್ತಾಗದಿದ್ರೆ ಏನಾದ್ರು ನಂಗೆ ಗೈಡ್ ಅಂದ್ರೆ ಇವ್ರೆ ನೆಕ್ಸ್ಟ್ ಏನ್ ಪರಿಚಯ ಇತ್ತು ನೀವು ಅಂದ್ರೆ ತುಂಬಾ ಮಂದಿ ಮಾವಂದಿರು ಇರಬಹುದು ಆದ್ರೆ ಒಂದು ಸಲುಗೆ ಅಂತ ಇರುತ್ತೆ ಅಲ್ವಾ ಸಲುವಿಗೆ ಇತ್ತು ಮುಂಚೆ ಬಾಗಲಕೋಟೆಗೆ ಬರ್ತಿದ್ರಾ ಬರ್ತಾ ಇದ್ರು ಆದ್ರೆ ಹೀಗೆ ಸ್ವಲ್ಪ ಹೆದರಿಕೆ ಅವಳ ಅಕ್ಕ ಮದುವೆ ಆಗಿದ್ದು ನನ್ನ ಅಣ್ಣ ನನ್ನ ಹಾಗೆ ಇವಳನ್ನ ಮದುವೆ ಆಗಿದ್ದು ನಾನು ಹಾಗೆ ಅವಳ ಅಕ್ಕನ ಮದುವೆ ಕೆಲಸಗಳು ಕರ್ಕೊಂಡ್ ಬರೋದು ಕಳಿಸೋದೆಲ್ಲ ಕೆಲವು ನಾನು ಹೋಗಿ ರಜೆ ಇರುವಾಗ ಅಪರೂಪ ನಾವು ಅವರು ಭೇಟಿ ಆದದ್ದು ಮದುವೆಗಿಂತ ಮುಂಚೆ ನಾನು ರಜೆ ಇರುವಾಗ ಊರಿಗೆ ಹೋಗ್ತಾ ಇರ್ಲಿ ಅಂದ್ರೆ ರಜೆ ಇದ್ದಾಗ ಮಾತ್ರ ಹೋಗ್ತಾ ಇದ್ದೆ ಊರಿಗೆ ಈ ಸಂಬಂಧದೊಳಗೆ ಸಂಬಂಧ ಬೇಕು ಹೊರಗಿನ ಸಂಬಂಧ ನೋಡುವ ಅಂತ ಹೇಳಿ ಎಲ್ಲಿ ಅನ್ನಿಸ್ಲಿಲ್ವ ನಿಮ್ಮ ಫ್ರೆಂಡ್ಸ್ ಇದ್ರು ಕ್ಲಾಸ್ಮೇಟ್ ಏನು ಅನ್ನಿಸ್ಲಿಲ್ಲ ನಮ್ಗೆ ಯಾರುಸ ಅಷ್ಟು ಗುರುತಾನು ಇರ್ಲಿಲ್ಲ ನಾವು ಅದು ಬೇರೆ ಊರಲ್ಲಿ ಇದ್ದದಲ್ಲ ಹಾಗೆ ನಂಗದು ತಲೆಯಲ್ಲಿ ನಂಗೆ ಒಟ್ಟು ಓದುದು ತಲೆಯಲ್ಲಿ ಓದ್ಬೇಕು ಎಂಬ ಅದೇನು ಇರ್ಲಿಲ್ಲ ನಂಗೆ ತಲೆಯಲ್ಲಿ ಓದ್ಬೇಕು ಓದ್ಬೇಕು ಏನಾಗ್ಬೇಕೆಂಬ ಆಸೆ ಇತ್ತು ನಿಮಗೆ ನನಗೆ ಒಂದು ಒಂದು ದೊಡ್ಡ ಹುದ್ದೆಯಲ್ಲಿ ಇರಬೇಕು ಅಂತ ಸರಿ 18 ವರ್ಷಕ್ಕೆ ಮದುವೆ ಬೇಡಮ್ಮ ನಾನು ಓದ್ತೇನೆ ನನ್ನ ಕಾಲ ಮೇಲೆ ನಾನು ನಿಲ್ತೇನೆ ಮತ್ತೆ ಮದುವೆ ಆಗ್ತೇನೆ ಅಂತ ಹೇಳಿ ಉತ್ತರ ಕೊಟ್ಟರಾ ಹಾಗೇನೂ ಏನು ಹೇಳಿಲ್ಲ ಯಾಕೆ ಹೇಳಿಲ್ಲ ನನಗೆ ಅಮ್ಮನತ್ರ ಅಮ್ಮನಿ ಗೊತ್ತಿತ್ತು ಇವಳು ಓದ್ತಾಳೆ ಇವರು ಸಹ ಓದಿಸ್ತಾರೆ ಅಂತ ಅಷ್ಟು ನಂಬಿಕೆ ಇತ್ತು ನಂಬಿಕೆ ಇತ್ತು ಅವರ ಮೇಲೆ ನಾನು ಮತ್ತೆ ಆದ್ರೆ ಮುಂಗೋಪಿ ಅಲ್ವಾ ಸರ್ ಮೇಡಂ ಇವರು ಮುಂಗೋಪಿ ಅಂತ ಹಾಗೇನಿಲ್ಲ ನಿಮ್ಮ ಮೇಲೆ ಕೋಪ ತೋರಿಸಲೇ ಇಲ್ಲ ಈಗ ಆದ್ರೆ ಸಹ ನನ್ನ ಒಪಿನಿಯನ್ ಇಲ್ಲದೆ ಅವರು ಏನು ಮಾಡೋದಿಲ್ಲ ಯಾವುದೇ ಏನೇ ಕೆಲಸ ಮಾಡ್ಲಿ ಅವರು ನನ್ನ ಹೊರಗೆ ಹುಲಿ ಮನೆಯಲ್ಲಿ ಇಲ್ಲಿ ಕೇಳ್ಬೇಕು ಅಂತ ಇಲಿ ಅಂತ ಏನಿಲ್ಲ ಹಾಗೆ ಇಟ್ಕೊಂಡಿದ್ದೀರಿ ನೀವು ಇಲ್ಲ ಮತ್ತೆ ಸರಿ ಸರ್ ನೀವು ಎಮ್ ಜಿ ಎಮ್ಗೆ ಬರ್ತೀರಿ ಭಾಷೆ ಕಲಿತೀರಿ ಆ ಪ್ರಿನ್ಸಿಪಲ್ರ ನಿಮ್ಗೆ ನೆನಪು ಬರುತ್ತೆ ಮತ್ತೆ ಇಲ್ಲಿ ನೀವು ಡಿಪ್ಲೊಮಾ ಮಾಡ್ತೀರಿ ಎಲೆಕ್ಟ್ರಾನಿಕ್ ಆ್ಯಂಡ್ ನಲ್ಲಿ ಅಲ್ಲಿಂದ ಬೆಂಗಳೂರಿಗೆ ಹೋಗ್ತೀರಿ ಯಾದಗೂರಲ್ಲಿ ಇದ್ದವರು ನೀವು ಉಡುಪಿಗೆ ಬರ್ತೀರಿ ಶಿಕ್ಷಣ ಮುಗಿಸ್ತೀರಿ ಬೆಂಗಳೂರಿಗೆ ಹೋಗ್ತೀರಿ ಟೊಯಾಟೊ ಕಂಪನಿಲಿ ತಮ್ಗೆ ಕೆಲಸ ಸಿಗುತ್ತೆ ಒಂದು ಸಣ್ಣ ಕೆಲಸ ಯಾವಾಗಾದ್ರೂ ಯೋಚಿಸಿದ್ರು ಸರ್ ಸಣ್ಣ ಕೆಲಸಕ್ಕೆ ನಾನು ಮೀಸೆ ತೊರಗಿಸಿದ್ದೇನೆ ಒಂದು ಜಿರಳೆಯಾಗಿ ಇದೇ ಕಂಪನಿಯಲ್ಲಿ ನಾನು ಒಂದು ದಿವಸ ಮ್ಯಾನೇಜರ್ ಆಗ್ತೇನೆ ಅಂತ ಹೇಳಿ ಎಣಿಸಿದ್ರ ಖಂಡಿತ ಇಲ್ಲ ಸರ್ ಅದು ಯಾಕೆಂದ್ರೆ ಅಲ್ಲಿ ನನಗೆ ನನಗೆ ಭಾಷೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ನನಗೆ ಕೆಲಸ ಸಿಕ್ಕಿದ್ದು ನನ್ನ ಸರ್ಟಿಫಿಕೇಟ್ ನೋಡಿ ಅವ್ರು ಕೆಲಸ ಕೊಡಲಿಲ್ಲ ಸರ್ಟಿಫಿಕೇಟ್ ಆಗಿ ಈಗ ಯಾರು ಕೆಲಸ ಕೊಡ ಹೌದು ನನಗೆ ಒಂದು ಸ್ಕಿಲ್ ಇದೆ ಒಂದು ಏನೋ ಮಾಡ್ತಾನೆ ಕೆಲಸ ಬೆಂಗಳೂರಲ್ಲಿ ಅರ್ಧಕ್ಕೆ ತಮಿಳು ಅರ್ಧಕ್ಕೆ ಮಲಯಾಳಿಗಳು ಇದ್ದಾರೆ ಮೇನ್ ನನಗೆ ಮಲಯಾಳಂ ಭಾಷೆ ಗೊತ್ತಿರೋದ್ರಿಂದ ಕೆಲಸ ಸಿಕ್ಕಿರೋದು ಇನ್ನೊಂದು ಅಲ್ಲಿ ಮಲಯಾಳಿಸಿರೋದ್ರಿಂದ ಸ್ವಲ್ಪ ಅವರು ಅವರ ಭಾಷಿಗರನ್ನೇ ಎತ್ತಿ ಬೆಳೆಸುವಂತದ್ದು ನಮ್ಮವರನ್ನ ತೊಳಿಯುವಂತದ್ದು ಎಲ್ಲಾ ಕೆಲಸ ಹಾಗೇನ್ ಅದು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ರಾಜ್ಯದಲ್ಲಿ ಅದು ಉಪರ್ಯಾಸ ಬೆಂಗಳೂರಲ್ಲಿ ತುಂಬಾ ದುರಂತ ಅದು ಆ ನಾವು ನಮ್ಮ ರಾಜ್ಯದಲ್ಲಿ ಅದಕ್ಕೆ ನಾವು ಕನ್ನಡ ಉಳಿಸ್ಲಿಕ್ಕೆ ಹೋರಾಟ ಅದೇ ಅವರ ರಾಜ್ಯದಲ್ಲಿ ಕನ್ನಡವನ್ನೇ ಎಲ್ಲಾದ್ರು ಮಾತಾಡ್ತಾರ ಎಲ್ಲಿ ಮಾತಾಡ್ತಾರೆ ಯಾರು ನಮಗ್ ಬೆಲೆ ಕೊಡ್ತಾರ ಯಾರು ಉದಾರತೆ ನೋಡಿ ಉದಾರ ಮನಸ್ಸ ಅದೇ ಆ ನೀರು ಕೇಳಿದ್ರೆ ಅನ್ನ ಕೊಟ್ಟು ಕಳಿಸುವ ಜನರು ನಾವು ಹಾಗಿರುವಾಗ ನನಗೆ ಅನಿಸಿದ್ದ ಅಲ್ಲಿ ಸರ್ ಯಾಕೆಂದರೆ ಒಬ್ಬ ಮ್ಯಾನೇಜರ್ ಆಗಿದ್ದಂಥ ಅನ್ಯ ಭಾಷಿಗರು ನಮ್ಮ ರಾಜ್ಯದಲ್ಲಿ ಬಂದು ನಮ್ಮ ಮೇಲೆ ಇಷ್ಟೊಂದು ದರ್ಪ ತೋರುವಾಗ ನಾವು ಯಾಕೆ ಒಂದು ಆ ಲೆವೆಲಿಗೆ ಬರುವಂಥದ್ದೊಂದು ಪ್ರಯತ್ನ ಪಡಬಾರ್ದು ಅಂತ ನನಗೆ ಇಲ್ಲಿ ನಾನು ಎಮ್ ಜಿ ಎಮ್ಮಲ್ಲಿ ಪಿ ಯು ಸಿ ಮುಗಿಸಿದ್ರು ನಮ್ಮ ಇಂದಿರಾ ಸೂರ್ಯ ಪಾಲಿಟೆಕ್ನಗಲ್ಲಿ ಡಿಪ್ಲೊಮಾ ಮಾಡಿ ಎಮ್ ಐ ಟಿಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ನಾನು ಇಂಜಿನಿಯರಿಂಗ್ ಮುಗಿಸಿ ಹೋದರೂ ಕೂಡ ನಾನು ಮೊದಲು ಅಲ್ಲಿ ಸೇರಿದ್ದು ಒಂದು ಹೆಲ್ಪರ್ ಕೆಲಸಕ್ಕಂತ ಸೇರಿದ್ದು ಅದು ಹೇಗೆ ಮನಸ್ಸು ಬಂತು ನಿಮಗೆ ಒಬ್ಬ ಎರಡೆರಡು ಪದವಿಯನ್ನು ಪಡೆದವರು ನೀವು ಇಲ್ಲ ಆ ಟೈಮಲ್ಲಿ ಹೇಗೆ ಏನಂದರೆ ಸರ್ ನಾನು ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಚಿಕ್ಕಮ್ಮ ತೀರಿ ಹೋದ್ರು ಅಂತ ಹೇಳಿದ್ರು ನೋಡಿ ಅದು ನನ್ನ ಅಕ್ಕ ನನ್ನ ಅಕ್ಕ ತೀರಿ ಹೋದರು ಆವಾಗ ನನಗೆ ಸ್ವಲ್ಪ ಮನೆ ಕಡೆಯಲ್ಲಿ ಒಂದಿಷ್ಟು ಕೆಲಸ ಆಯಿತು ಜವಾಬ್ದಾರಿ ಸಮಸ್ಯೆಗಳು ಆಗಿರೋದ್ರಿಂದ ನಾನು ಬೆಂಗಳೂರಿಗೆ ಹೋಗಬೇಕಾಯ್ತು ಹೋದಾಗ ಅಲ್ಲಿ ಸುಮಾರು ನನಗೆ ಅನ್ಯ ಭಾಸಿಗರಂತ ಒಂದು ಕಡೆಯಲ್ಲಿ ನನ್ಗೆ ಅವರಿಂದ ಕೆಲವೆಲ್ಲ ನಮಗೆ ಬೇಜಾರು ಇದೆ ಒಂದಿಷ್ಟು ಸಂತೋಷದ ವಿಷಯನೂ ಇದೆ ಅನ್ಯ ಭಾಸಿಗನಾಗಿರೋ ಅರುಣ್ ಅಂತ ಒಬ್ಬ ವ್ಯಕ್ತಿ ಕೇರಳದವ್ರೆ ಅವರು ನನ್ನನ್ನು ಸಾಧಾರಣ ಒಂದು ಆರು ಏಳು ತಿಂಗಳು ಬೆಂಗಳೂರಲ್ಲಿ ನನ್ನ ಸ್ವಂತ ತಮ್ಮನಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡವರು ದೋಸ್ತಿ ಸಿಕ್ಕಿದ ಬೆಂಗಳೂರಲ್ಲಿ ದೋಸ್ತಿ ಅವರು ಕೂಡ ಈಗ ಕಾಂಟ್ಯಾಕ್ಟ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ನಾನು ಅವ್ರ ಮನೆಗೆ ಹೋದ್ರೆ ನನ್ನ ಮನೆ ಮಗನ ಥರ ನೋಡ್ಕೊಳ್ತಾರೆ ಅವ್ರ ಅಪ್ಪ ಅಮ್ಮ ತಂಗಿ ಎಲ್ಲರೂ ಅಷ್ಟೊಂದು ಪ್ರೀತಿ ನನ್ನ ಮೇಲೆ ನಮ್ಮ ಮನೆ ಮಗನೇ ಬಂದ ಅನ್ನೋಷ್ಟು ಅವ್ರಿಗೆ ಈಗಲೂ ತುಂಬ ಇದ್ದಾರೆ ಅವಾಗ ನನಗೆ ಒಂದು ಏಳೆಂಟು ತಿಂಗಳು ಕೆಲಸ ಇರಲಿಲ್ಲ ಸರ್ ನಾನು ಬೆಂಗಳೂರಿಗೆ ಹೋದ ತುಂಬ ಸಹಾಯ ಅಂದರೆ ಏಳು ಎಂಟು ತಿಂಗಳು ಇಟ್ಕೊಂಡು ನನ್ನನ್ನು ಸಾಕಿ ಪ್ರತಿದಿನ ಅವರು ಏನಂದ್ರೆ ನಿಮಗೆ ಅಂತ ದುಡ್ಡು ಇದೆಯಾ ನಾನು ಒಂದು ವೇಳೆ ಲೇಟಾಗಿ ಇದ್ದರೆ ಟೇಬಲ್ ಮೇಲೆ ಐನೂರು ರೂಪಾಯಿ ಇಟ್ಟು ಹೋಗ್ತಿದ್ರು ಓಹೋ ನೀನು ಎಲ್ಲ ಕಡೆ ಹೋಗಿ ಬಾ ಎಲ್ಲಿ ಎಲ್ಲಿ ಇಂಟರ್ವ್ಯೂ ಇದೆ ಎಲ್ಲ ಕಡೆ ನಾನು ಸಾಧಾರಣ ಒಂದು ಐನೂರು ಇಂಟರ್ವ್ಯೂ ಅಟೆಂಡ್ ಮಾಡಿರು ಐನೂರು ಬೆಂಗಳೂರಲ್ಲಿ ಸೊ ಒಂದು ಐನೂರು ಇಂಟರ್ವ್ಯೂ ಸೋಲ್ತಿದ್ರು ನೀವು ಅದು ಏನು ಯಾವ ಕಾರಣಕ್ಕೆ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಕೇಳುವರು ಕೆಲಸ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಹೇಗಾಗುತ್ತೆ ಫ್ರೆಶರ್ಸೇ ಬೇಡ ಅಂತ ಅವರಿಗೆ ಹಾಗೆ ಕೆಲವೆಲ್ಲ ಕೊನೆಗೆ ಒಂದು ಕಡೆ ಎಲ್ಲೋ ಟೊಯೆಟೋದಲ್ಲಿ ಸಿಕ್ಕಿತ್ತು ಅಲ್ಲಿ ಕೂಡ ನಾನು ಏನೋ ಇಷ್ಟು ಸರಿ ಇಂಜಿನಿಯರ್ ಅನ್ನು ನೀವು ಬಿಡಬೇಕಾಯಿತು ಮದುವೆ ಆಗಬೇಕಾಯಿತು ಮದುವೆ ಆದ ವರ್ಷ ಯಾವುದು ಮೇಡಮ್ ಎರಡು ಸಾವಿರದ ಹದಿನಾರು ದಿವಸ ದಿವಸ ಮೇ ಸೆವೆಂಟೀನ್ ಮೇ ಸೆವೆಂಟೀನ್ ಮೇ ಹದಿನೇಳಕ್ಕೆ ಎರಡು ಸಾವಿರದ ಹದಿನಾರಕ್ಕೆ ನಿಮ್ಮದು ಲಗ್ನವಾಯಿತು ಸೊ ಲಗ್ನವಾಗುವಾಗಲೇ ಪ್ರಥಮ ರಾತ್ರಿ ಎಂದೇ ಹೇಳಿದ್ರಿ ನೀವು ನನ್ನನ್ನು ಓದಿಸಬೇಕು ಅಂತ ಹೇಳಿ ಹಾಗೆ ಕಂಡೀಷನ್ ಏನೂ ಇಲ್ಲ ಒಂದು ಸಾಧಾರಣವಾಗಿ ಮಾತಾಡುವಾಗ ನಂಗೆ ಇನ್ನು ಓದ್ಲಿಕ್ಕೆ ಆಸೆ ಉಂಟು ಹೇಳಿದ್ ಅಷ್ಟೇ ಯಾರಿಗೂ ಓದ್ಲಿಕ್ಕೆನೆ ಬೇಡ ಈ ಜಾಯಮಾನದಲ್ಲಿ ಇರುವಾಗ ನೀವ್ ಓದ್ಬೇಕು ಅಂತ ತಿಳಿಯಕ್ ಬಂದ ನಂಗೆ ಮುಂಚೆಯಿಂದನು ಹಾಗೆ ಓದ್ಬೇಕು ಅಂತ ಆಸೆ ಎಲ್ಲಾದ್ರು ಆಗ್ತಲ್ಲ ಅವಳಿಗೆ ಆ ಒಂದ್ ಭಯ ಏನೋ ಅಂತಾನೆ ಗೊತ್ತಿಲ್ಲ ಸರ್ ಹೌದಾ ಅವಳು ಸ್ಟಾರ್ಟ್ ಮಾಡಿದ್ಲು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ಳು ಅವತ್ತು ರಾತ್ರಿ ನಮ್ಮ ಪ್ರಥಮ ರಾತ್ರಿ ಅಂದೆ ನಾನು ಅವತ್ತು ಅವ್ಳನ್ನ ಕೂರ್ಸಿದ್ ನಿನ್ ಕೂತ್ಕೋ ಹೆದರುವಂತದ್ದು ಏನಿಲ್ಲ ನಿಂತಿತ್ತು ಅಂತವ ನನ್ಗೂತಲ್ಲ ತಿಳ್ಕೊಳ್ಬೇಕು ಯಾಕೆ ಅಂತ ಒಟ್ಟಾರೆ ಪ್ರಥಮ ರಾತ್ರಿಯಲ್ಲಿ ಇವರ ಕೂಗನ್ನೇ ನೀವು ನಿವಾರಿಸಿದ್ದು ನಾನು ಕೇಳಿದ ಯಾಕೆ ನೀನ್ ಕೂಗ್ತೀನಿ ಅವಾಗ್ಲೂ ಹೀಗನಿದ್ರ ಅಲ್ಲ ಅವಾಗ ಇದೆ ಈಗ ತೋರ ಆಗಿದೆ ಕೂಗಿದ್ದು ಬೇರೆ ವಿಷಯ ಅದಕ್ಕೆ ಇಲ್ಲ ನನಗೆ ಓದ್ಬೇಕು ನಾನು ಓದ್ಬೇಕಂತ ನಾನು ಕಂಡವಳು ಈಗ ಮದುವೆ ಮಾಡಿದ್ರು ಮುಂದೆ ನೀವು ಓದಿಸ್ತೀರಾ ಇಲ್ಲ ಅದೊಂದು ಭಯ ಇದೆ ಆಗ ನಾನು ಅವಳಿಗೆ ಹೇಳಿದೆ ನಿನ್ನ ಕೊನೆ ನನ್ನ ಕೊನೆ ಹುಷಿರಿರುವವರೆಗೆ ನೀನು ಎಷ್ಟು ಓದ್ತೀನಿ ಅಂತ ಹೇಳ್ತೀವಿ ಅಲ್ಲಿವರೆಗೆ ನಾನು ಸಪೋರ್ಟ್ ಇದ್ದೆ ದೊಡ್ಡ ಮಾತು ಅದು ನಾನು ಇಲ್ಲ ಆವತ್ತೇ ನಾನು ನಿರ್ಧಾರ ಮಾಡಿದ್ದೆ ಮಾಡಿದ್ರ ಈ ಮಾತನ್ನು ಹೌದು ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹತ್ತು ವರ್ಷ ಆಗುತ್ತೆ ಅಲ್ವಾ ಸೊ ನೀವು ಎಂಟು ವರ್ಷದಲ್ಲಿ ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದು ಬೇಕು ನಾನೊಂದು ಮೂರು ಪ್ರಶ್ನೆ ಕೇಳ್ತೇನೆ ಅದೇ ಪ್ರಶ್ನೆ ಇವರಿಗೆ ಕೂಡ ಕೇಳ್ತೇನೆ ನಿಮ್ಮ ಮುಂದೆನೆ ಕೇಳ್ಬೋದಲ್ವಾ ಸರಿ ಅವರಿಗೆ ಇಷ್ಟವಾದ ಡ್ರೆಸ್ಗಳು ಯಾವ್ದು ಅವರಿಗೆ ಇಷ್ಟವಾದ ಡ್ರೆಸ್ ಅಂದರೆ ವೈಟ್ ಶರ್ಟ್ ಇವತ್ತು ಹಾಕಿದಾರಂತೂ ಹೌದು ಇವತ್ತು ಹೇಳಿಲ್ಲ ಇದು ಬೇರೆ ಹಾಕಿರಿ ಅಂತ ಹೇಳಿ ಇಲ್ಲ ಅವ್ರಿಗೆ ವೈಟ್ ಶರ್ಟ್ ಅಂದ್ರೆ ಅಷ್ಟು ಇಷ್ಟ ಹೌದಾ ಹೌದು ಎಷ್ಟು ವೈಟ್ ಶರ್ಟ್ ನಾವೊಂದು ಏನಾದ್ರು ಗಿಫ್ಟ್ ಕೊಡಬೇಕು ಅವ್ರಿಗೆ ಅಂತ ಹೇಳಿದ್ರೆ ಒಂದು ವೈಟ್ ಶರ್ಟ್ ಕೊಡ್ಬೇಕು ಅವರಿಗೆ ಯಾರು ತೊಳಿಯೋದು ಯಾರು ಮಾರೋದು ಇಲ್ಲ ಅಷ್ಟು ಪ್ರೀತಿ ಅವರಿಗೆ ವೈಟ್ ವೈಟ್ ಡ್ರೆಸ್ ವೈಟ್ ಬಟ್ಟೆ ಪಂಚೆ ಮೇಲೆ ಅಷ್ಟು ಪ್ರೀತಿ ಸರಿ ಎಂಟು ವರ್ಷಗಳಲ್ಲಿ ನಿಮ್ಗೆ ಅವರಿಗೆ ಬದಲಾಯಿಸಬೇಕು ಬದಲಾಯಿಸಬೇಕೆಂಬೊಂದು ಆಸೆ ಇದೆ ಒಂದು ವಿಚಾರದಲ್ಲಿ ಅದು ಸಾಧ್ಯವಾಗಲಿಲ್ಲ ನಿಮ್ದು ಯಾವ್ದು ಇದೊಂದು ನೀವು ಒಂದು ಚೇಂಜ್ ಮಾಡಬೇಕು ಆಕ್ಚುಲಿ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಅಲ್ಲ ಒಂದು ವಿಚಾರ ಇದು ನಿಮಗೆ ಒಂದು ಕಿರಿಕಿರಿ ಆಗುತ್ತೆ ಸೇ ಇದೊಂದು ಸರಿ ಮಾಡಿ ಮಾರೆ ಅಂತ ಹೇಳಿ ಹೇಳಿ ಈಗ ಬಿಟ್ಟು ಬಿಟ್ಟಿದ್ದೀರಿ ಇದು ಆಗೋದಿಲ್ಲ ಅಂತ ಅವರು ಒಂದು ನಿದ್ದೆ ಒಂದು ಕಡಿಮೆ ಮಾಡ್ತಾರೆ ಅದು ಒಂದು ನಿದ್ದೆ ಕಡಿಮೆ ಮಾಡು ನಿದ್ದೆ ಜಾಸ್ತಿ ನಿದ್ದೆ ಮಾಡಿ ಅಂತ ಹೇಳೋದು ನಾನು ಲೇಟ್ ನೈಟ್ ಮಲಗೋದು ಈ ಹೆಂಗಸರಾದರೂ ಮಲಗಲಿಕ್ಕೆನೆ ಬಿಡೋಲ್ಲ ಮಾರೆ ನಿಮ್ಮಂತ ಹೆಂಡತಿ ಪುಣ್ಯ ಮಾಡಿರಬೇಕು ಪುಣ್ಯ ಮಾಡಿ ಬೇರೆ ಅವರಿಗೆ ಹೆಲ್ಪ್ ಹೆಲ್ಪಿಂಗ್ ನೇಚರ್ ತುಂಬಾ ಉಂಟು ಅವರಿಗೆ

ತುಂಬಾ ವೆರೈಟೀಸ್ ತುಂಬಾ ಇದೆ ಅದು ಹೇಳಿಕ್ಕೆ ಒಂದೆರಡು ಇಲ್ಲ ಅಲ್ಲ ಒಂದು ಹೇಳಿ ಅವರಿಗೆ ಒಂದು ತುಂಬಾ ಡೇಲಿ ಇಷ್ಟ ಅಂತ ಹೇಳಿದ್ರೆ ಒಂದು ಬಟಾಟೆ ಒಂದು ಫ್ರೈ ಮಾಡ್ತೇನೆ ನಾನು ಊಟದ ಜೊತೆಗೆ ರೈಸ್ ಜೊತೆಗೆ ಅದು ತುಂಬಾ ಇಷ್ಟ ಅವರಿಗೆ ಆಲೂಗಡ್ಡೆ ಊರಿಂದ ಬರುತ್ತಾ ಆಲೂಗಡ್ಡೆ ಇಲ್ಲ ಇಲ್ಲಿ ಸಿಗ್ತದೆ ಸರ್ ಮೇಡಮ್ ನಾನು ಅರ್ಥ ಮಾಡಿಕೊಂಡಿದ್ದೀರಿ ಸೊ ಒಂದು ಗುಣ ಅವರಲ್ಲಿ ತುಂಬ ಇಷ್ಟವಾಗುವುದು ಯಾವ್ದು ನಿಮಗೆ ನನಗೆ ಅವಳಲ್ಲಿ ಇಷ್ಟ ಆಗಿರೋದು ಅವಳ ಸಹನೆ ಸರ್ ತುಂಬಾ ಸಹನೆ ನಾನು ಕೋಪ ಮಾಡ್ಕೊಂಡಿರ್ಬೋದು ಅಥವಾ ರಾತ್ರಿ ಹನ್ನೆರಡು ಹನ್ನೆರಡು ಗಂಟೆಗೆ ಹೋಗಿರೋದಿರ್ಬೋದು ಅಥವಾ ನೈಟ್ ನಾನು ಬರದೇ ಇದ್ದದ್ದಿದೆ ನಾನು ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು ನನಗೆ ಲೇಟ್ ಆಗುತ್ತೆ ಹನ್ನೆರಡು ಗಂಟೆ ಆಗುತ್ತೆ ಹೇಳಿದ್ರೆ ಹನ್ನೆರಡು ಗಂಟೆವರೆಗೂ ಒಂದು ಕಾಲ್ ಮಾಡೋದಿಲ್ಲ ಅವಳು ಹನ್ನೆರಡು ಗಂಟೆ ನಂತರ ಕಾಲ್ ಮಾಡ್ತಾಳೆ ಯಾಕೆ ನೀವು ಹನ್ನೆರಡು ಗಂಟೆ ಹೇಳಿದ್ರೆ ಯಾಕೆ ಬರ್ಲಿಲ್ಲ ಇಲ್ಲ ನನಗೆ ಬರ್ಲಿಕ್ಕಾಗಲ್ಲ ನಾನು ನಾಳೆ ಬರ್ತೇನೆ ಆ ಟೈಮಲ್ಲಿ ಹೇಳಿದ್ರು ಕೂಡ ಅವಳ ಆ ಸಹನೆಯಿಂದ ಆಯ್ತು ನೀವು ಹುಷಾರಾಗಿ ಬನ್ನಿ ನಿಮ್ಮ ನಡುವೆ ಇಬ್ಬರನ್ನು ಸುಳ್ಳು ಹೇಳುದು ಯಾರು ಸುಳ್ಳು ನಾನು ಸ್ವಲ್ಪ ಜಾಸ್ತಿ ಅದು ಅನುಕೂಲ ಶಾಸ್ತ್ರ ಸರಿ ಅವರಿಗೆ ಯಾವ ಡ್ರೆಸ್ ತಂದು ಕೊಟ್ಟರೆ ಇಷ್ಟ ಅವಳಿಗೆ ಡ್ರೆಸ್ ಡ್ರೆಸ್ ಅಲ್ಲಿ ಇಷ್ಟ ಸೀರೆ ತಂದು ಕೊಡ್ತೇನೆ ಹೇಳಿದ್ರೆ ಬೇಡ ಹೇಳುದು ಅವಳು ನನಗೆ ಸೀರೆ ಅಂದ್ರೆ ಅಷ್ಟು ಇದಿಲ್ಲ ನನಗೆ ಡ್ರೆಸ್ ತಂದು ಕೊಡಿ ಅಂತ ನೀವು ಮೊದಲು ಕೊಟ್ಟ ಗಿಫ್ಟ್ ಯಾವ್ದು ಅವರಿಗೆ ನಾನು ಅವಳಿಗೆ ಮೊದಲು ಕೊಟ್ಟ ಗಿಫ್ಟ್ ಅಂತ ಹೇಳಿ ಒಂದು ಕತ್ತಲ್ಲಿ ಒಂದು ಚೈನ್ ಮಾಡಿ ಕೊಟ್ಟೆ ನಾವು ಮದುವೆ ಆಗುವ ಮೊದಲು ಮದುವೆ ಅಲ್ಲ ಮದುವೆ ಆದ ನಂತರ ತಾಳಿ ತಾಳಿ ಹೌದು ಮೇಡಮ್ ಫಸ್ಟ್ ಗಿಫ್ಟ್ ಚೈನ್ ಏ ಉಂಟಾ ಅದು ಚಿನ್ನದ ಚೈನ್ ಅದು ಚಿನ್ನದ ಉಂಟಾ ಉಂಟು ಸರಿ ನಿಮ್ಮ ಹತ್ರ ತುಂಬಾ ಮಾತನಾಡಲಿಕ್ಕಿದೆ ಬರ್ಲಿನ್ ಓಕ್ಸ್ ಫರ್ನಿಚರ್ಸ್ ಬ್ರಹ್ಮವರು ಅರ್ಪಿಸುವ ಈ ಬಂಧನ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ಹೊತ್ತಾಗಿದೆ ವಿರಾಮದ ನಂತರ ಈ ಕಾರ್ಯಕ್ರಮ ಮುಂದುವರಿತದೆ Recliners, leather sofas fabric sofas, wooden sofas center tables hydraulic beds, wardrobes dressing tables dining sets crockery units bar cabinets office tables office chairs bookshelves outdoor sets home deckers and hall decoration from Royal Oak just a click away international furniture unbeatable price visit a Royal oak store today! Yadvi, why did you

ಬ್ರೇಕ್ ನಂತರ ಸ್ವಾಗತ ತಮಗೆಲ್ಲರೂ ಕೂಡ ತಾವು ನೋಡ್ತಿದ್ದೀರಿ ಈ ಬಂಧನ ಕಾರ್ಯಕ್ರಮದಲ್ಲಿ ಒಂದು ವಿರಮ ಆಗಿತ್ತು ವಿರಮದ ಮೊದಲು ಅವರು ಹೇಳಿದರು ಅವರ ಎಂಟು ವರ್ಷಗಳ ಈ ಬಂಧನದಿಂದ ಸುಖ ದುಃಖ ಅವರಲ್ಲಿರುವಂಥ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ಸ್ ಈಗ ನಾನು ಪ್ಲಸ್ ಹೇಳುವಾಗ ನೀವು ನಿಮ್ಮ ಮಡದಿಯನ್ನು ಹೊಗಳಬೇಕು ಮೈನಸ್ ಹೇಳುವಾಗ ಅದೇ ರಿವರ್ಸ್ನಲ್ಲಿ ನೀವು ತಗೊಳ್ಳಬೇಕು ರೆಡಿಯಾ ತಿಳ್ ಇಲ್ಲೇ ಚಾನ್ಸ್ ಸಿಗುದಿಲ್ಲ ಸ್ವತಂತ್ರ ಎಂಬುದೇ ಇಲ್ಲ ಸರ್ ಹಂಗದೆ ಸರಿ ನಿಮ್ಮ ಮುಂದೆ ಇದ್ದಾರೆ ಉಮಾ ಮೇಡಮ್ ಅದೇ ಅವಳ ನಾನು ಹೇಳಿದಾಗೆ ಅವಳಿಗೆ ಅವಳ ಸಹನೆ ಅವಳದೊಂದು ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗುವಂಥದ್ದು ತುಂಬ ಎಲ್ಲರನ್ನ ಮನೆಯಲ್ಲಿ ಏನೇ ಇರ್ಬೋದು ತಪ್ಪು ಸರಿ ಮೈನಸ್ ಅಂತ ನಾನು ಹೇಳಿದಾಗೆ ಕೇಳುದಿಲ್ಲ ದಿನ ಬೆಳಿಗ್ಗೆ ನನಗೆ ಇಸ್ತ್ರಿ ಐರನ್ ಸರ್ಟಿಗೆ ಐರನ್ ಮಾಡಲಿಕ್ಕೆ ಜಗಳ ನಮ್ಮ ಇಬ್ಬರಿಗೆ ನಾನು ಬೈತಾನೆ ಇರೋದು ಯಾವಾಗಲೂ ಪ್ಲಸ್ ಪ್ಲಸ್ ಅಂತ ಹೇಳುವಾಗ ಅದೇ ಮತ್ತೆ ಅಡುಗೆ ಮಾಡಿ ಒಳ್ಳೆ ಅಡುಗೆ ಅಡುಗೆ ಅಡುಗೆಯಲ್ಲಿ ಎತ್ತಿದೆ ಕೈ ಏನು ಹೇಳ್ಕೊಳ್ಳೋ ಇಲ್ಲ ನನಗೆ ಬೇಕೋ ಹಾಗೆ ಮಾಡುವಂಥದ್ದಾಗಲಿ ಅಥವಾ ಬಟಾಟೆ ಫ್ರೈ ಬಟಾಟೆ ಫ್ರೈ ಮತ್ತೆ ಈಗ ಇದೆ ನಾನು ನನಗೆ ಓದಿಸ್ಬೇಕಂತ ಇಷ್ಟ ಅವಳು ಯಾವಾಗಲೂ ಓದ್ತಾ ಇರ್ತಾಳೆ ಅದೊಂದು ನನಗೆ ಬಹಳ ಖುಷಿ ಅದಕ್ಕೆ ಅವಳು ಎದುರಲ್ಲಿ ಮೈನಸ್ ಮೈನಸ್ ಅಂದರೆ ಅದೇ ನಾನು ಬೈತಾ ಇರೋದು ಯಾವಾಗಲೂ ಜಗಳ ಸಣ್ಣ ಸಣ್ಣ ವಿಷಯಕ್ಕೆ ನಾನು ನಾನು ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಕೋಪ ಮಾಡ್ಕೊಂಡು ಬೈತಾ ಇದ್ರೆ ಮನೆಗೆ ಹೋಗ್ಬೇಕಲ್ಲ ಬೈತಾ ಇರ್ತದೆ ಮೇಡಮ್ ನಿಮ್ಮ ಪತಿ ರಾಯರು ಪ್ಲಸ್ ಪ್ಲಸ್ ಅಂದರೆ ಅವರು ಒಂದು ಅವರಿಗೂ ಒಂಥರ ಸಹನೆ ಸಹನೆ ಅಂದ್ರೆ ಏನು ನಾನು ಏನೇ ಹೇಳಿದ್ರು ಅವ್ರು ಸಿಟ್ ಮಾಡ್ಕೊಳ್ಳೋದಿಲ್ಲ ಏನ್ ಕೇಳ್ತೀನಿ ಅದನ್ನೆಲ್ಲ ಆಯ್ತು ಆಯ್ತು ಹೇಳ್ತಾ ಇರ್ತಾರೆ ನಾನು ಎಲ್ಲಿಗಾದ್ರೂ ಹೇಳುದು ಮಾತ್ರ ಏನಂತ ತಂದು ಕೊಡ್ತಾರ ಇಲ್ಲ ತಂದು ಕೊಡ್ತಾರೆ ಹಾಗೆ ನಾನು ಕೇಳುದೇ ಕಡಿಮೆ ಅವ್ರ ಹತ್ರ ಅವರು ಕೇಳಿದ್ರು ಕೊಡ ಕೊಡಿಸ್ತಾರೆ ಮೈನಸ್ ಮೈನಸ್ ಅಂದ್ರೆ ಅವರು ಹೇಳಿದ್ದು ಆಗ್ಬೇಕು ಅವರಿಗೆ ಒಟ್ಟು ಹಟ ಅವರಿಗೆ ಮುಖದಲ್ಲಿ ಮೂಯಿಸೆಂಟ್ ನಂದು ನಾನು ಹೇಳಿದೆ ಹಠ ಹಠ ಒಂದು ಬಿಡುದಿಲ್ಲ ನೋಡಿ ಅದೇ ನಾನು ಹೇಳಿದೆ ನಿಮಗೆ ಮದುವೆಯಾಗಿ ಎಂಟು ವರ್ಷ ಆಯ್ತು ಏನು ಬಿಡಿಸ್ಲಿಕ್ಕೆ ಆಗಲಿಲ್ಲ ಹಠ ಬಿಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಹೇಳೋದಿಲ್ಲ ನೀವು ಓಕೆ ಓಕೆ ಪ್ಲಸ್ ಪ್ಲಸ್ ಅಂದ್ರೆ ಅವರು ಪ್ಲಸ್ ಏನು ಹೇಳಿಕ್ಕಾಗ್ತದೆ ಏನಿಲ್ವಾ ಜನ ಹತ್ರ ಅವಳಿಗೆ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇಲ್ಲ ಈ ಕ್ಷಣಕ್ಕೆ ಅವಾಗಲೇ ಹೇಳಿ ಗೊತ್ತಿರಬೇಕು ಎಲ್ರಿಗೂ ಪ್ಲಸ್ ಪಾಯಿಂಟ್ ಅಂದ್ರೆ ನನ್ನ ಫ್ಯಾಮಿಲಿಗೆ ತುಂಬಾ ಉಂಟು ನನ್ನ ತಮ್ಮ ಇಲ್ಲೇ ಕಲಿತಾ ಇದ್ದಾರೆ ಅವರಿಗೆ ನನ್ನ ಫ್ಯಾಮಿಲಿ ಅವರಿಗೆ ತುಂಬಾ ಅವರು ಸವದಿದ್ದಾರೆ ಅಂದ್ರೆ ತುಂಬಾ ಸಹಾಯ ಮಾಡಿದ್ದಾರೆ ಅವರು ಸರಿ ಅಲ್ಲಿಗೆ ಮುಗಿಸುವ ಈಗ ಅಕ್ಕನ ಮಗಳದ ಮದ್ವೆ ಆದ್ರಿ ಮದುವೆ ಆಯ್ತು ಮದ್ವೆ ಪ್ರಥಮ ರಾತ್ರಿಯೇ ಕೂಗು ಕೂಗು ಬೇರೆನೇ ಕಾರಣಕ್ಕೆ ಅದಕ್ಕೆ ನೀವು ಸಾಂತ್ವನ ಹೇಳಿದ್ರಿ ಒಂದು ಭಾಷೆ ಕೊಟ್ಟ್ರಿ ಅದರ ಪ್ರಕಾರವಾಗಿ ಅವರಿಗೆ ಮಣಿಪಾಲದಲ್ಲಿ ಕಣ್ಣಿನ ವಿಭಾಗದಲ್ಲಿ ಒಂದು ಕೋರ್ಸನ್ನು ಮಾಡಿದರು ವಿದೇಶಗಳ ಬಂದಿರುವಂಥ ವಿದ್ಯಾರ್ಥಿಗಳಲ್ಲಿ ಅವರು ಕೂಡ ಒಬ್ಬರಾಗಿರ್ತಾರೆ ನಮ್ಮ ರಾಜ್ಯದವರಾಗಿಯೂ ಕೂಡ ಕನ್ನಡ ಮಾಧ್ಯಮದಿಂದ ಅದು ಕೂಡ ಮೇಲಿನ ಯಾದಗಿರಿದಿಂದ ಬಂದು ಕರಾವಳಿಯ ಇಲ್ಲಿ ಕಲಿಯುವಾಗ ಫ್ಯಾಕಲ್ಟಿ ಎಲ್ಲ ಆಂಧ್ರದವರು ಸಿಗ್ತಾರೆ ಸೊ ಇಂಗ್ಲೀಷ್ನಲ್ಲಿ ಕಲಿತೀರಿ ನೀವು ಹನ್ನೆರಡು ಮಂದಿ ಪಾಸ್ಔಟ್ ಆದರಲ್ಲಿ ನೀವು ಆಗಿರ್ತೀರಿ ಇದರ ನಡುವೆ ನಿಮ್ಮ ಮನೆಯವರು ನಿಮ್ಮ ಪಕ್ಕದವರು ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಊರಿನವರು ಕೇಳಲಿಕ್ಕೆ ಶುರು ಮಾಡಿದರು ಮದುವೆಯಾಗಿ ವರ್ಷ ಆರಾಯಿತು ತೊಟ್ಟಿಲಿ ಯಾಕೆ ತೂಗುವುದಿಲ್ಲ ಈ ಮಾತು ಬಂದಿತ್ತು ಹ್ಞೂ ನಾವು ಏನು ಹಾಗೆ ಇದು ಮಗು ಬೇಡ ಅಂತ ನಮ್ಗೆ ಅಷ್ಟು ತಲೆಯಲ್ಲಿ ಇರ್ಲಿಲ್ಲ ನಂಗೆ ಒಂದು ಓದುದ್ರಲ್ಲೇ ಇದ್ದೆ ನಾನು ಊರಿಗೆ ನಂತರ ಕೇಳ್ತಿದ್ರು ಇಲ್ಲ ಆಗ್ತದೆ ಮತ್ತೆ ಮತ್ತೆ ಆಗ್ತದೆ ಅಂತ ಬಟ್ ನಂಗೆ ಅವ್ರು ಅವರದ್ದೇ ಒಂದು ಇವಳದ ಒಂದು ಕಲ್ತು ಮುಗಿಲಿ ಮತ್ತೆ ಮಗು ಇದು ಅವಳೇ ಒಂದು ಮಗು ತರ ಇದ್ದಾಳೆ ಈಗ ಮತ್ತೆ ಮಗು ಇದು ಯೋಚನೆ ನಾವೇ ಮಕ್ಕಳು ನಮಗೆ ಯಾಕೆ ಮಕ್ಕಳು ಹಾಗೆ ಒಂದು ಮೆಂಟಾಲಿಟಿ ಅಲ್ಲ ನನ್ನದೊಂದು ಫಸ್ಟ್ ಉದ್ದೇಶ ಏನಿತ್ತು ಅಂದ್ರೆ ನಾನು ಅವಳನ್ನು ಲೈಫ್ ನಲ್ಲಿ ಸೆಟಲ್ ಆಗಬೇಕು ಇಲ್ಲಿ ಅವಳನ್ನ ನಾನು ಓದಿಸಲಿಕ್ಕೆ ನಾನು ಸೇರಿಸಿದ್ದೇನೆ ಅಂದಮೇಲೆ ಅವಳು ಓದು ಮುಗಿಲಿ ಓದು ಮುಗಿಯೋ ಮೊದಲೇ ನಾವು ಏನಾದರೂ ಮಕ್ಕಳು ಮಾಡ್ತಾ ಕೂತ್ಕೊಂಡ್ರೆ ಅವಳು ಓದಿಗೆ ತೊಂದ್ರೆ ನಾನೇ ಅವಳಿಗೆ ಹೆಲ್ಪ್ ಆಗ್ತೇನೆ ಹೇಳಿ ತೊಂದರೆ ಕೊಡುವುದ ನಾನೇ ಯಾಕ್ ಅನ್ನೋ ಒಂದು ಉದ್ದೇಶಕ್ಕೆ ಅದು ನಿಮ್ಮ ನಡುವಿನ ಅಂಡರ್‌ಸ್ಟ್ಯಾಂಡಿಂಗ್ ಅಂಡರ್‌ಸ್ಟ್ಯಾಂಡಿಂಗ್ ನಿಮ್ಮ ಹೊರ ಸಮಾಜದವರು ಕೇಳುವಾಗ ನಿಮಗೆ ಏನು ಏನು ಅನಿಸುತ್ತಿತ್ತು ಅಂತ ಕೇಳುದು ಯಾಕಂದ್ರೆ ಈ ಕಾರ್ಯಕ್ರಮವ್ರು ತುಂಬಾ ಮಂದಿ ವಿಕ್ಷಕ ಮಾಡ್ತಾರೆ ಮಕ್ಕಳು ಇರೋಲ್ಲ ಆದ್ರೆ ನಾವು ಪದೇ ಪದೇಗಳು ಏನು ಪಾಯಸ ತಿನ್ನಿಸುದಿಲ್ವಾ ಗುಡ್ ನ್ಯೂಸ್ ಇಲ್ವಾ ಅದು ಮಕ್ಕಳೆಷ್ಟು ಈಗ ನೀವು ಹೇಗಿದಿರ ಅಂತ ಕೇಳೋಲ್ಲ ಮಕ್ಕಳಷ್ಟು ಮಕ್ಕಳು ಇಲ್ಲ ಅಂತ ಹೇಳಿ ಕೊಂದ್ರ ರೀತಿಯ ಮುಜುಗರ ಈ ಸಂದರ್ಭ ನಿಮ್ಗೆ ಬಂದಿದೆ ಹೇಗೆ ಇಲ್ಲ ನಮ್ಗೆ ಗೊತ್ತಿತ್ತು ಸರ್ ನಮ್ಗೆ ನಮ್ಮಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಮೆಡಿಕಲಿ ಮೆಡಿಕಲ್ ಯಾವ ಪ್ರಾಬ್ಲಮ್ ಕೂಡ ಇಲ್ಲ ಮನೆಯವರು ಕೇಳಿದಾಗ ನಾವು ಇವತ್ತಿಲ್ಲದಿದ್ರು ನಾಲ್ಕು ವರ್ಷಕ್ಕಾದ್ರೂ ನಾವು ನಿಮ್ಮನ್ನ ಅಜ್ಜಿ ಅಜ್ಜಿ ಮಾಡ್ತೇವೆ ಹಾಗಾಗಿ ಮತ್ತೆ ಒಂದಿಷ್ಟು ಅಡಚಣೆಗಳು ಕೂಡ ಈಗ ನಾವೆಲ್ಲ ನಂಬುದಿಲ್ಲ ಮಾಟ ಮಂತ್ರ ಅದು ಇದಂತೆಲ್ಲ ನಂಬುದಿಲ್ಲ ಬಟ್ ಅದ್ರಿಂದ ಸ್ವಲ್ಪ ನಮ್ಗೆ ತೊಂದ್ರೆ ಆಯ್ತು ಕೇಳಲಿಲ್ಲ ನನ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲದಿದ್ದ ಇವಳ ಅಮ್ಮ ನನ್ನ ಅಕ್ಕ ಬಿಡ್ಲಿಲ್ಲ ಅದನ್ನ ನಾನು ಕೇಳಿಯೇ ಸಿದ್ಧ ಹೇಳಿ ಅವ್ರನ್ನ ಕರ್ಕೊ ಕೇಳಿ ಅದು ಹೌದಾ ಆಗಿರೋದ್ ನಿಜ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿ ಅದಕ್ಕೆಲ್ಲ ಪರಿಹಾರ ಮಾಡಿ ಅನ್ನೋ ಕೊನೆಗೆ ನನ್ನ ತಂದೆ ತೀರಿ ಹೋದ್ರು ತಂದೆ ತೀ ಕೊ ಎರಡನೇ ಕೊರೋನದ ಮುಕ್ತಾಯ ಸಂದರ್ಭ ಆ ಟೈಮಲ್ಲಿ ನನ್ನ ತಂದೆ ತೀರು ಇಪ್ಪತ್ತರಲ್ಲಿ ತಂದೆ ತೀರಿ ಹೋಗಿ ಒಂದು ಇಪ್ಪತ್ತು ಇಪ್ಪತ್ತರ ಎಂಡಿಗೆ ಇವರು ತೀರಿ ಹೋಗಿರುವಂತದ್ದು ಇಪ್ಪತ್ತೊಂದರಲ್ಲಿ ನಮ್ಗೆ ಸಿಹಿ ಸುದ್ದಿ ಸಿಕ್ಕಿತ್ತು ಅಂದ್ರೆ ನಮ್ಗೊಂದು ಆಸೆ ತಂದೆಯೇ ಹುಟ್ಟಿ ಬರ್ತಾರೆ ಹುಡುಗನೇ ಹುಟ್ಟಿ ಹುಡುಗನೇ ಹುಟ್ಟಿ ಬಂದು ಏನ್ ಹೆಸರಿಟ್ರಿ ಶ್ರೀ ಗುರು ಅಂತ ಅವನ ಹೆಸರು ಆ ತಂದೆ ಹೆಸರು ಮಾತು ಬರ್ತಿತ್ತು ಅಂತಂದ್ರೆ ಅವರು ಯಾವಾಗ್ಲೂ ಭಜನೆ ಪ್ರಿಯರು ಅವರು ಗುರುವೆ ಗುರುವೆ ಆ ತರ ಒಂದು ಮಾತುಗಳು ಅವ್ರ ಬಾಯಲ್ಲಿ ಯಾವಾಗಲೂ ಮತ್ತೆ ಒಂಥರ ನಾನು ಹೇಳಿದಾಗ ಅವರು ಪುರೋಹಿತರು ಅವರ ಬಾಯಲ್ಲಿ ಯಾವತ್ತು ನಾವು ಬೇಡುವ ಶಬ್ದ ಇವತ್ತಿಲ್ಲ ದೈವಿಕ ಶಬ್ದಗಳು ದೈವಿಕ ಶಬ್ದಗಳು ಮತ್ತೆ ಅವನು ಒಳ್ಳೇದನ್ನೇ ಬಯಸುವವರು ಅವನು ಹುಟ್ಟಿ ಬಂದಿರೋದ್ರಿಂದ ಈಗ ಮಗನು ತಂದೆಯ ಒಂದು ಎಪ್ಪತ್ತು ಪರ್ಸೆಂಟ್ ಗುಣಗಳನ್ನು ನಾವು ಅವನಲ್ಲಿ ಕಾಣ್ತಾ ಇದ್ವಿ ಹೌದಾ ಅಪ್ಪನಿಗೆ ದೇವರಂದ್ರೆ ಪ್ರೀತಿ ಕೂಡ ದೇವರಂದ್ರೆ ಇವನಿಗೆ ಅಷ್ಟು ಇಡೀ ದಿವಸ ಅಲ್ಲಿಯೇ ಇರ್ತಾನೆ ದೇವರ ಮನೆ ಇದರಲ್ಲಿ ಭಜನೆ ಮಾಡೋದು ಅವನು ವಿಭೂತಿಯನ್ನು ನಮ್ಮಲ್ಲಿ ನಮ್ಮ ಸ್ವಾಮಿಗಳಾಗಿರೋದ್ರಿಂದ ವಿಭೂತಿ ಹಾಕ್ಬೇಕು ನಾಮ ಅವನಿಗೆ ವಿಭೂತಿ ಅಂದ್ರೆ ಅಷ್ಟು ಪ್ರಿಯ ನಾನು ನಮ್ದು ಲಿಂಗ ಪೂಜೆ ಲಿಂಗ ಪೂಜೆ ಮಾಡುವಾಗ ಅವನು ಬಂದು ಕೂತ್ಕೊಂಡು ಪೂಜೆ ಮಾಡ್ಬೇಕು ಅವನಿಗೆ ಬೆಳಿಗ್ಗೆ ಎದ್ದ ಕೂಡಲೇ ನಾನು ಲೇಟ್ ಆದರೂ ಅವನು ಕರೀತಾನೆ ಓಹೋ ಅಪ್ಪ ಯಾಕೆ ಪೂಜೆ ಮಾಡ್ಲಿಲ್ಲ ಇವತ್ತು ಹೇಳಿ ಹಾಗೆ ಒಂದಿಷ್ಟು ಒಂದು ಆಲ್ಮೋಸ್ಟ್ ಫಿಫ್ಟಿಗಿಂತಲೂ ಜಾಸ್ತಿ ಫಿಫ್ಟಿ ಪರ್ಸೆಂಟೇಜ್ ಗಿಂತಲೂ ಜಾಸ್ತಿ ಹೇಳ್ಬೋದು ಅಪ್ಪನ ಏನು ಮಾಡ್ತಾ ಇದ್ದಾನೆ ಈಗ ಪ್ಲೇ ಸ್ಕೂಲ ಹಾಂ ಪ್ಲೇ ಸ್ಕೂಲಿಗೆ ಹಾಕಿದೆ ಹ್ಞೂ ಶಾಲೆಗೆಲ್ಲ ಹೋಗ್ಲಿಕ್ಕೆ ಮನಸ್ಸು ಉಂಟ ಮಾಡುವಂತ ಶಾಲೆಗೆ ಹೋಗ್ಲಿಕ್ಕೆ ತುಂಬಾ ಆಸೆ ಅವನಿಗೆ ಅಮ್ಮನ ಮಗ ಅಮ್ಮನ ಮಗ ಓದ್ಬೇಕು ಓದ್ಬೇಕು ಸರಿ ಈ ಆರು ವರ್ಷಗಳಲ್ಲಿ ನೀವು ಸಾಕಷ್ಟು ಅನುಭವಿಸ್ತೀರಿ ಬೇರೆಯವರಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಅದೆ ಯಾಕೆ ನಮ್ಮ ದೈವಚಿತ್ತ ಒಂದು ಬೇರೆ ಇರುತ್ತೆ ನಾವೊಂದು ಬಗೆದ್ರೆ ಅದರ ದೈವ ಒಂದುವಾಗಿ ಇರುತ್ತೆ ಅಂತ ಹೇಳಿ ಸೊ ಈ ನಡುವೆ ಮಗು ಹುಟ್ಟಿದ ಓದ್ಬೇಕು ಆಸೆ ನೀವು ಯಾಕೆ ಕೆಲಸಕ್ಕೆ ಸೇರಲಿಲ್ಲ ಅಮ್ಮ ಯಾವಾಗ ರೇರ್ ಕೋರ್ಸ್ ಮಗು ಆದ್ರೆ ನಂತರ ನಿಮ್ಮ ಕೋರ್ಸ್ ಆಯ್ತು ಹಾ ನೀವು ಯಾಕೆ ಜಾಬ್ ಜಾಯಿನ್ ಆಗಲಿಲ್ಲ ಕೋರ್ಸ್ ಆದಮೇಲೆ ಜಾಬ್ ಮಾಡ್ತಾ ಇದ್ದೆ ಆದ ನಂತರ ಒಂದು ರೆಸ್ಟ್ ಹೇಳಿದ್ರು ಏಲ್ಲಿ ಕೆಲಸ ಮಾಡ್ತಿದ್ರಿ ನೀವು ನಾನು ಮಣಿಪಾಲದಲ್ಲಿ ಮತ್ತೆ ಉಡುಪಿಯಲ್ಲಿ ಐಟೋನ್ ಕ್ಲಿನಿಕ್ ಅಂತ ಉಂಟು ಚಂದನ್ ಶೆಟ್ಟಿಗಾರ್ ಅವರದ್ದು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮತ್ತೆ ಪ್ರೆಗ್ನೆಂಟ್ ಆದ ನಂತರ ನಂಗೆ ಒಂದು ರೆಸ್ಟ್ ಹೇಳಿದ್ರು ಅವರು ಮತ್ತೆ ಸ್ಟಾಪ್ ಮಾಡಿದ್ರು ಮತ್ತೆ ತುಂಬಾ ವರ್ಷದ ನಂತರ ಮಗು ಆಯ್ತು ಹೇಳಿ ಅವರು ಸ್ವಲ್ಪ ತುಂಬಾ ಅಲ್ಲಪ್ಪ ಆರು ವರ್ಷ ಆರು ವರ್ಷ ಅದೇ ತುಂಬಾ ಆಗಿಬಿಟ್ಟಿರ್ತಾರೆ ಸ್ಪೆಷಲಿ ಅವರು ಇವಳನ್ನು ಹೊರಗೆ ಕಳಿಸಿ ಡಾಕ್ಟರ್ ನನ್ಗೆ ಹೇಳಿದ್ದು ನೀವು ಅವಳನ್ನು ಸ್ವಲ್ಪ ಬಸ್ ಹತ್ತಿ ಹೋಗುವಂತದ್ದು ಈ ಸ್ಟೆಪ್ ಎಲ್ಲಾ ಹತ್ಲಿಕ್ಕೆ ಬಿಡಬೇಡಿ ಬಾರ ಎತ್ಲಿಕ್ಕೆ ಬಿಡಬೇಡಿ ನಿಮಗೆ ಸಪರೇಟ್ ಕ್ಲಾಸ್ ಆಗಿದೆ ಸಪರೇಟ್ ಕ್ಲಾಸ್ ಆಯ್ತು ಅಲ್ಲಿ ಹಾಗಾಗಿ ನಾನು ಇವಳನ್ನು ಎಕ್ಸ್ಟ್ರಾ ಕೇರ್ ಎಕ್ಸ್ಟ್ರಾ ಕೇರ್ ಹಾಗಾಗಿ ನಾನು ಇವಳನ್ನು ಆಯ್ತು ನೀನು ಇಲ್ಲಿಗೆ ಕೆಲಸ ಹೋಗುದು ಬೇಡ ದುಡಿಲಿಕ್ಕೆ ನಾವು ಗಟ್ಟಿಯಾಗಿದ್ದೇವೆ ನಾವು ದುಡಿತೇವೆ ನಿನ್ ಮನೆಯಲ್ಲಿ ದುಡ್ಡು ನಮ್ಗೆ ಮೇನ್ ಬೇಕಾಗಿರೋದು ಮಗು ಗಂಟೆಗೆ ಸ್ವಲ್ಪ ಹೆವಿ ಆಗ್ತಿತ್ತು ಕಂಪ್ಲೀಟ್ ಮಾಡಿ ಬರ್ಬೇಕಾಗ್ತಿತ್ತು ಲೇಟ್ ಆಗ್ತಿತ್ತು ಅವರು ಸ್ವಲ್ಪ ದಿನ ಬೇಡ ಹೇಳಿದ್ರು ಮತ್ತೆ ಹೋಗ್ಲೇ ಇಲ್ಲ ಯಾವ್ದು ಇಷ್ಟ ನಿಮ್ಗೆ ಉಡುಪಿಯ ಕರಾವಳಿ ಇಷ್ಟನೋ ಯಾದಗಿರಿಯ ಸೊರೋಪುರನು ಇಷ್ಟನೋ ಇಷ್ಟ ಅಂತ ಹಾಗೆ ಏನಿಲ್ಲ ಈಗ ಇಲ್ಲಿ ಇದ್ದೇವ ಅಂತ ಹೇಳಿ ಈಗ ಇದನ್ನ ಇಷ್ಟಪಡುದು ಇಷ್ಟ ಅಂತ ಏನು ಅಲ್ಲ ಇಲ್ಲಿ ಸ್ವಲ್ಪ ಸ್ಟ್ಯಾಂಡಪ್ ಲಿವಿಂಗ್ ಹೈ ತುಂಬಾ ಕಾಸ್ಟ್ಲಿ ಇಲ್ಲಿ ಚೌಕಾಸಿ ಇಲ್ಲ ಒಂದು ಕಿಲೋ ಬಟಾಟೆಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರೆ ರಪ್ಪ ಇಪ್ಪತ್ತು ರೂಪಾಯಿ ಕೂಡ ತಗೊಳ್ಳೋದು ನಿಮ್ಮ ಕಡೆಯಲ್ಲಿ ಎಲ್ಲ ಬಾರ್ಗೇನಿಂಗ್ ಮಾಡ್ತಾರೆ ಯಾಕಡೆ ನಿಮ್ಮ ಕಡೆಯ ಮಾಸ್ಟ್ರುಗಳೆಲ್ಲ ನಮ್ಮ ಕೆಲಸಿರೋ ಏನು ಊರು ಮಾರೆ ನಿಮ್ಮದು ಹೇಳಿದ ರೇಟ್ ಕೊಡ್ತೀರಿ ಏನು ಚೌಕಾಸಿ ಮಾಡೋಲ್ಲ ರೇಟಿಗೆ ಅಂತ ಹೇಳಿದ್ರೆ ಹಾಗೆ ನೋಡ್ಲಿಕ್ಕಿಲ್ಲ ಜನರನ್ನು ನೋಡಬೇಕಂತ ಹೇಳಿದ್ರೆ ನನಗೆ ಹಳ್ಳಿ ಜನರದ್ದು ಒಂದು ಮಾನವೀಯತೆ ಗುಣಗಳಿದೆಯಲ್ಲ ಅದು ಇಲ್ಲಿ ಇಲ್ಲ ಕೆಲವರಲ್ಲಿ ಎಲ್ಲರೂ ಅಂತ ಹೇಳುವುದಿಲ್ಲ ಹಳ್ಳಿಯಲ್ಲಿ ಆ ಮಾನವೀಯತೆಯ ಮುಗ್ಧತೆ ಉಂಟಲ್ಲ ಮುಗ್ಧತೆ ಇಲ್ಲಿ ಇರುದಿಲ್ಲ ಯಾರೂ ಇಲ್ಲಿ ಸರಳತೆ ಮುಗ್ಧತೆ ಅಷ್ಟ್ ಇರುದಿಲ್ಲ ಇಲ್ಲಿ ಎಲ್ಲ ಎಜುಕೇಟೆಡ್ ಅಂತ ನಾವು ಹೇಳ್ತೇವೆ ಎಜುಕೇಟೆಡ್ ಎಲ್ರಿಗೂ ಅರ್ಥ ಆಗ್ತದೆ ಅಂತ ಹೇಳ್ತೇವೆ ಬಟ್ ಹಳ್ಳಿಯವರತ್ರ ಒಂದು ಸಣ್ ಒಂದು ಮುಗ್ಧತೆ ಇರ್ತದೆ ಅವ್ರ ಹತ್ರ ಏನೂ ಗೊತ್ತಿರೋದಿಲ್ಲ ಅವ್ರು ಸಣ್ಣ ಮಕ್ಕಳು ಮತ್ತು ಹಳ್ಳಿ ಸೇಮ್ ಹೌದು ಅಷ್ಟು ಕಲ್ಮಶ ಇರುದಿಲ್ಲ ಅವರಿಗೆ ಅದು ಒಂದು ನಂಗೆ ತುಂಬಾ ಇಷ್ಟ ಆಗ್ತದೆ ಅಲ್ಲಿ ಅವರದ್ದು ಸರ್ ನೀವು ಟೊಯೋಟೋದ ಮ್ಯಾನೇಜರ್ ಆದ್ರಿ ಅದನ್ನು ಬಿಟ್ರಿ ಈಗ ಸೆಲ್ಫ್ ಎಂಪ್ಲಾಯ್ಡ್ ಏನು ಮಾಡ್ತಿದ್ದೀರಿ ಇಲ್ಲ ನಾನು ಅದು ಬಿಡಲಿಕ್ಕೆ ಒಂದು ಕಾರಣ ಉಂಟು ಸರ್ ಈಗ ನಾನು ಅಲ್ಲಿ ಮ್ಯಾನೇಜರ್ ಆಗಿರುವಾಗ ನನಗೆ ಬಿಟ್ಟು ಬರಬೇಕನ್ನುವಂಥದ್ದು ಆಸೆ ಇರಲಿಲ್ಲ ಇವಳನ್ನು ಇಲ್ಲಿ ಮಣಿಪಾಲಿಗೆ ನಾನು ಓದಲಿಕ್ಕೆ ಸೇರಿಸಿದ ಮೇಲೆ ಇವಳನ್ನು ನನ್ನ ಅಣ್ಣನ ಮನೆಯಲ್ಲಿ ಬಿಟ್ಟಿದ್ದೆ ಅಣ್ಣನ ಮನೆಯಲ್ಲಿ ಅಣ್ಣನ ಮನೆಯಲ್ಲಿ ಉಡುಪಿಯಲ್ಲಿ ಅಣ್ಣ ಇಲ್ಲೇ ಇದ್ರೆ ಅಣ್ಣ ಅತ್ತಿಗೆಯಲ್ಲ ಅಲ್ಲಿ ಬಿಟ್ಟಿರುವಾಗ ಅಲ್ಲಿ ನನ್ನ ಅಮ್ಮನದು ಕ್ಲಾಸ್ ನೀನು ನನ್ನ ಮದುವೆ ಮಾಡಿರೋದು ಅವಳನ್ನು ಅಲ್ಲಿ ಬಿಟ್ಟು ನೀನು ಇಲ್ಲಿ ಇರಲಿಕ್ಕಲ್ಲ ನೀನು ಅಲ್ಲಿಗೆ ಹೋಗ್ಬೇಕು ಅಂತ ಅವ್ರದ್ದು ಒಂದು ಮತ್ತೆ ಪುನಃ ಆದೇಶ ನಾನು ಮತ್ತು ಗ್ಯಾಪ್ ಗ್ಯಾಪಿನ ನಂತರ ಮತ್ತೆ ಪುನಃ ಉಡುಪಿಗೆ ಬರುವಂಥದ್ದು ಹಾಗಾಗಿ ನಾನು ಇಲ್ಲಿಗೆ ಬಂದ ಮೇಲೆ ಇಲ್ಲಿಯೂ ಕೂಡ ನಾನು ವರ್ಕ್ ಮಾಡಿದೆ ಏಟೋ ಏಟೋ ಅಲ್ಲಿ ವರ್ಕ್ ಮಾಡಿದೆ ಮಹೀಂದ್ರಲ್ಲೂ ವರ್ಕ್ ಮಾಡಿದೆ ಆದರೆ ನನಗೆ ಜೀವನಕ್ಕೆ ಸ್ವಲ್ಪ ಕಷ್ಟ ಅನಿಸ್ತದೆ ಆ ಸ್ಯಾಲ್ರಿ ಅವರು ಕೊಡುವಂಥ ವರ್ಕ್ ಲೋಡ್ ವರ್ಕ್ ಲೋಡ್ ಮತ್ತೆ ನಮಗೆ ಬೇಕಾದಾಗ ರಜೆ ಸಿಗೋದಿಲ್ಲ ಆ ಮಧ್ಯದಲ್ಲಿ ಒಂದಿಷ್ಟು ಒಂದು ಒಂದು ವರ್ಷದ ಒಳಗೆ ನನಗೊಂದು ಈ ಜವಾಬ್ದಾರಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಅಂತ ಒಂದು ಸಂಘಟನೆದ ಅಧ್ಯಕ್ಷ ಸ್ಥಾನವನ್ನ ನೆಗಲಿಗೆ ಗ್ರೇಟ್ ಹಾಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಶಿವಮೊಗ್ಗದಿಂದ ಆಚೆ ಇತ್ತು ಆಚೆ ಇತ್ತು ಬೆಂಗಳೂರು ಮಂಡ್ಯ ಮೈಸೂರು ಆ ಕಡೆಯಲ್ಲಿ ಇದೆ ಉಡುಪಿಯಲ್ಲಿ ಇರಲಿಲ್ಲ ಇರ್ಲಿಲ್ಲ ಅದು ಹೇಗೆ ಪ್ರಾರಂಭ ಆಯ್ತು ಅಲ್ಲದೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಅಂತೇಳಿ ನಾವ್ ಇಲ್ಲಿ ಹುಟ್ಟಾಕಿದ್ದು ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಎಂಬುದೇ ನಮಗೆ ಗೊತ್ತಿಲ್ಲ ಕೆಲವರಿಗೆ ಅಲ್ಲ ಒಂದಿಷ್ಟು ಇಲ್ಲಿ ಕರಾವಳಿ ಭಾಗದಲ್ಲಿ ಸ್ವಲ್ಪ ಗೊತ್ತಿರಲಿಲ್ಲ ಅಂದ್ರೆ ಕರ್ನಾಟಕದ ಎಷ್ಟೋ ಮಂದಿ ಸ್ವತಂತ್ರ ಹೋರಾಟಗಾರರು ಇದ್ದಾರೆ ಇದ್ದಾರೆ ತುಂಬಾ ಜನ ಸಂಗೊಳ್ಳಿ ರಾಯಣ್ಣ ಒಂದು ನಿಷ್ಪಕ್ಷವಾದಿ ಏನು ಇರಲಿಲ್ಲ ಆತನಲ್ಲಿ ಆದರೂ ಕೂಡ ಅವನೊಂದು ಒಟ್ಟಿಗೆ ಸೇರಿಸಿಕೊಂಡು ಬ್ರಿಟಿಷರ ಒಟ್ಟಿಗೆ ಹೋರಾಡ್ತಾನೆ ಆ ಆತನ ಅಭಿಮಾನಿ ಒಳಗ ನೀವು ಅಧ್ಯಕ್ಷರಾಗ್ತೀರಿ ಈ ವಿಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದರ ಜಾಲತಾಣದ ಹೆಡ್ ಆಗ್ತೀರಿ ಮತ್ತೆ ನಿಮ್ಮ ಲಿಂಗಾಯತ ಸಮುದಾಯ ಏನಿದೆ ಅದರದ್ದು ಒಬ್ಬ ಸಹಪೋಷಕರಾಗ್ತೀರಿ ನೀವು ಲಿಂಗಾಯತರಿಗೆ ಇಲ್ಲಿ ಬಹಳ ಕಡಿಮೆ ನೀವು ಇಲ್ಲಿ ಪೂಜೆ ಪುರಸ್ಕಾರ ಮಾಡುವುದಾದರೆ ಮಠಕ್ಕೆ ಹೋಗೋದಾದರೆ ಇಲ್ಲಿ ನಿಮ್ಗೆ ಎಲ್ಲಿದೆ ಅಲ್ಲ ಇಲ್ಲಿ ಮಠ ಅಂತೇಳಿ ಅವರು ಯಾವುದೇ ಮಠ ಅಂತೇಳಿ ನಾವು ಸ್ಥಾಪನೆ ಆಗಲಿಲ್ಲ ಇದೇ ಇಲ್ಲಿಯೂ ಕೂಡ ನಾನು ತಿಳಿದಾಗೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಆರು ಜಂಗಮ ಮಠ ಇದೆ ಆರು ಜಂಗಮ ಮಠದಲ್ಲಿ ಮೂರು ಮಠಕ್ಕೆ ಮಾತ್ರ ಈಗ ಉತ್ತರಾಧಿಕಾರಿಗಳಿದ್ದಾರೆ ಇನ್ನು ಮೂರು ಮಠಗಳು ಹಾಗೆ ಬಿದ್ದಿದೆ ಅದು ನಾನು ಹೇಳಿದ್ದೇನೆ ಕೂಡ ನಮ್ಮ ರಾಜ್ಯದ ಲಿಂಗಾಯತ ಸಮುದಾಯದವರಿಗೆಲ್ಲರಿಗೂ ಹೇಳಿದೆ ಆ ಮಠಗಳನ್ನ ಒಂದಿಷ್ಟು ನಮ್ಮ ಉಡುಪಿಯಲ್ಲಿ ಎಷ್ಟು ಸಾಧಾರಣ ನಿಮ್ಮ ಲಿಂಗಾಯತ ಸಮುದಾಯ ಇದೆ ಜನರಿಗಿಂತಲೂ ಮೇಲೆ ಲಿಂಗಾಯತರು ಸಿಕ್ತಾರೆ ಸರ್ ಯಾಕಂದ್ರೆ ನಮ್ಮ ಆ ಕಡೆಯಿಂದ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿಯೇ ಸ್ವತಃ ಅವರು ಇಲ್ಲಿ ಭೂಮಿ ಖರೀದಿಸಿ ಮನೆ ಖರೀದಿಸಿ ಅವ್ರು ಇಲ್ಲಿಯವರೇ ಆಗಿಬಿಟ್ಟಿದ್ದಾರೆ ಈಗ ಊರಿಗೆ ಹೋದ್ರು ಕೂಡ ಅವರು ಒಂದೆರಡು ದಿನ ಮಾತ್ರ ಮತ್ತ ಅವ್ರ ಮನೆ ಮಕ್ಕಳು ಸಂಸಾರ ಎಲ್ಲವೂ ಇಲ್ಲಿಯೇ ಆಗಿಬಿಟ್ಟಿದೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ವೈದಿಕರಾಗಿದ್ದರು ಪುರೋಹಿತರಾಗಿದ್ದರು ಇದ್ದರು ನಿಮ್ಮ ಮಗನಿಗೆ ಆ ಟೇಸ್ಟ್ ಬಂದಿದೆ ನೀವು ಪೂಜೆ ಮಾಡ್ತೀರಿ ಈ ಮೇಡಮ್ಗೆ ದೇವರ ಮೇಲೆ ದೈ ಭಕ್ತಿ ನಂಬಿಕೆ ಏನಾದರೂ ಇದೆಯಾ ತುಂಬ ಇದೆ ಸರ್ ಭಕ್ತಿ ದೇವರ ಮೇಲೆ ನಂಬಿಕೆ ಹಿರಿಯರಿಗೆ ಗೌರವ ಇದು ಸಂಪ್ರದಾಯವೇ ಹಾಗೆ ಇದೆ ಮನೆಯಲ್ಲಿ ಹಾಗಿರೋದ್ರಿಂದ ಅವಳಿಗೂ ಕೂಡ ದೈವ ಭಕ್ತಿ ತುಂಬ ಇದೆ ಓದುವ ಓದುವ ಜೊತೆಗೆ ಎಲ್ಲ ಭಜನೆ ಹಾಡ್ತೀರಾ ಮೇಡಮ್ ಭಜೆ ಹಾಡ್ಲಿಕ್ಕೆ ಎಲ್ಲ ಬರುದಿಲ್ಲ ಅಷ್ಟು ಸಂಗೀತದ ಕಡೆ ಸ್ವಲ್ಪ ಅವಳ ಇಂಟ್ರೆಸ್ಟ್ ಕಡಿಮೆ ಅದು ಓದು ಜಾಸ್ತಿ ಅದೇ ನಾನು ಎಣಿಸ್ ಅವ್ರು ಹೇಳಿದ್ರಲ್ಲ ಮಗುವಿನ ಜವಾಬ್ದಾರಿ ಎಲ್ಲ ನಿಮ್ದು ಅಂತ ನಾನು ಖಾಲಿ ಓದು ಅಂತ ಸೊ ಮಗುವನ್ನು ಮಲಗಿಸುವಾಗ ನೀವೇ ಹಾಡಬೇಕು ನಾನೇ ಹಾಡಬೇಕು ಅವನಿ ಸರಿ ನೀವು ಎಂಪ್ಲಾಯ್ಮೆಂಟ್ ಹೇಳಿದ್ರೆ ನೀವು ಈಗ ಬಹುಶಃ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಾನು ಮಾರ್ಕೆಟಿಗೆ ಅದೇ ನಾನು ಮಾರ್ಕೆಟ್ ಫೀಲ್ಡಿಗೆ ಬಂದಿರೋದು ಇಲ್ಲಿ ನಮ್ಮವರು ಸ್ವಲ್ಪ ಹೆಚ್ಚಾಗಿ ನಮ್ಮ ತರಕಾರಿ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ನನಗೆ ಲಾಭ ಜಾಸ್ತಿ ಕಂಡಿದ್ದು ಹಾಗಾಗಿ ನಾನು ತರಕಾರಿ ನೀವು ಡೈರೆಕ್ಟ್ ಊರಿಂದ ತರಿಸುವಂಥದ್ದು ಇಲ್ಲಿ ಜಾಸ್ತಿ ಕೆಲವರು ತರಿಸುವವರೇ ಜಾಸ್ತಿ ಇದ್ದಾರೆ ಈ ಹೋಲ್ಸೇಲ್ ಮಾರ್ಕೆಟ್ನವರೇ ಜಾಸ್ತಿ ಅವ್ರ ಹತ್ರ ಕೆಲವೊಮ್ಮೆ ನಾವು ತಗೊಳ್ಳೋದು ಇದೆ ಇಲ್ಲಿ ಅವ್ರ ಹತ್ರನ ತಗೊಂಡು ಸೇಲ್ ಮಾಡುವಂಥದ್ದು ಒಂದಿಷ್ಟು ನಮ್ಗೆ ಆರ್ಡರ್ಗಳು ಇದೆ ಹೋಟೆಲ್ಗಳದ್ದು ಒಂದಿಷ್ಟು ಅಂಗಡಿಯಿಂದ ಮತ್ತೆ ಅದಲ್ಲದೆ ಈಗ ರಿಟೇಲ್ಗೂ ಕೂಡ ಪ್ರತಿ ಸಂತೆ ಸಂತೆಗೂ ಹೋಗ್ತಾ ಇರ್ತಾರೆ ಹುಡುಗರು ಇದ್ದಾರೆ ಅಕ್ಕನು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅದ್ರ ಆ ವಿಷಯದಲ್ಲಿ ಈಗ ನೀವು ಮನೆಯಲ್ಲಿ ಮಣಿಪಾಲದಲ್ಲಿ ಮಾಡಿದ್ದೀರಿ ಅಲ್ಲ ಅದು ಉಡುಪಿಯಲ್ಲಿ ಕಂಬಳದಲ್ಲಿ ಮಾಡಿದ್ದೀರಿ ಸೊ ಮನೆಯಲ್ಲಿ ನಿಮ್ಮನ್ನು ಇಬ್ಬರನ್ನು ಬಿಟ್ರೆ ಪಾಪು ಮತ್ತೆ ಯಾರಿದ್ದಾರೆ ಮತ್ತೆ ಅಮ್ಮ ಇದ್ದಾರೆ ನನ್ನದು ಅಮ್ಮ ಅಂದ್ರೆ ಇವರ ಅಕ್ಕ ತಮ್ಮಂದರಿದ್ದಾರೆ ಇಬ್ಬರು ಒಬ್ಬ ಈಗ ಮುಂಚೆ ಇದ್ದ ಈಗ ಜಾಬ್ ಅಲ್ಲಿ ಇದ್ದಾನೆ ಶಿವಮೊಗ್ಗದಲ್ಲಿ ಈಗ ಅಕ್ಕನ ಮಗನನ್ನು ಮದುವೆ ಆದ್ರೆ ಅಕ್ಕನ ಮಗಳನ್ನು ಮದುವೆ ಆದ್ರೆ ಈಗ ಇವರ ತಾಯಿ ನಿಮ್ಮ ಅಕ್ಕ ಅವರ ತಾಯಿ ನಂಗೆ ಅಜ್ಜಿ ಇವರ ತಾಯಿ ನಿಮ್ಗೆ ಅಜ್ಜಿ ಅಜ್ಜಿ ಸೊ ಸಂಬಂಧದೊಳಗೆ ಮದ್ವೆ ಆದ್ರೆ ಅತ್ತೆ ಸೊಸಿ ಜಗಳ ಏನಾದ್ರು ಕಡಿಮೆ ಆಗುತ್ತಾ ಕಡಿಮೆ ಅಂತ ಅಂದ್ರೆ ಮುಂಚೆ ಹೇಗೆ ಬಾಂಧವ್ಯ ಉಂಟು ಅಂದ್ರೆ ಕಡಿಮೆ ಅಂದ್ರೆ ಜಗಳವೇ ಇಲ್ಲ ಹೇಳ್ತೀನಿ ಬಾಂಧವ್ಯ ಹೇಗೆ ಉಂಟಾ ಅಜ್ಜಿ ಮೊಮ್ಮಕ್ಳ ಬಾಂಧವ್ಯ ಎಲ್ಲ ಇರ್ತದಲ್ಲ ಹಾಗೆ ಉಂಟು ನಾವು ಈಗ ಈಗಾದ್ರೂ ಪ್ಲಸ್ ಪ್ಲಸ್ ಪಾಯಿಂಟ್ ಅವರಿಗಿಂತ ಜಾಸ್ತಿ ನಂಗೆ ಸಪೋರ್ಟಿವ್ ಹಾಗೆ ನಂಗೆ ಪ್ಲಸ್ ಈಗ ಮನೆಯವರಿಗೆಲ್ಲ ಅವರ ಪಕ್ಷವ ಅವರ ಪಕ್ಷ ನೀವು ಏಕಾಂಗಿ ಏಕಾಂಗಿ ಈಗ ಮಗ ಯಾರ ಪಕ್ಷ ಮಗ ನನ್ನ ಪಕ್ಷ ಅದೊಂದು ಪಕ್ಷ ಒಂದಾದ್ರೂ ಒಂದು ಸಂಗತಿ ಇದ್ದಾರೆ ಮಗನಿಗೊಂದು ಅವ್ರ ಮೇಲೆ ಜಾಸ್ತಿ ಪ್ರೀತಿ ಮತ್ತೆ ನೀವು ಪುಸ್ತಕದ ಪ್ರೀತಿ ಮಾಡಿದರೆ ಹ್ಮ್ ಸೊ ನೀವು ಡಿಪ್ಲೊಮಾ ಓದಿದವರು ದೊಡ್ಡ ಟಾಯ್ಲೆಟ್ ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನಿ ಅದು ಅದರಲ್ಲಿ ಕೆಲಸ ಮಾಡಿದವರು ಈಗ ನಿಮ್ಮ ಮಡದಿಗೆ ನಿಮ್ಮ ಮನೆಗೆ ಸಮಯ ಕೊಡಬೇಕು ಅಂಥೇಳಿ ನೀವು ಈ ವ್ಯಾಪಾರವನ್ನು ಮಾಡ್ತೀರಿ ಸೊ ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣನವರು ಹೇಳಿದ್ದಾರೆ ಸೊ ಯಾವ ಕೆಲಸ ಮಾಡಿದ್ರು ಕೂಡ ನಿಯತ್ತಿನಿಂದ ಮಾಡಿ ಸಂಸಾರವನ್ನು ನಿಭಾಯಿಸ್ಬೋದು ಅಂಥೇಳಿ ನೀವೊಂದು ಜ್ವಲಂತ ಉದಾಹರಣೆ ಇದರ ನಡುವೆ ಕನ್ನಡ ಸಾಹಿತ್ಯದ ಬಗ್ಗೆ ತಾವು ಒಲವು ತೋರಿಸ್ತೀರಿ ಸಾಹಿತ್ಯ ಪರಿಷತ್ತಿಗೆ ಬರ್ತೀರಿ ಲಿಂಗಾಯತ ನಿಮ್ಮ ಎಸೋಸಿಯೇಷನಲ್ಲಿ ಇದ್ದೀರಿ ಆಮೇಲೆ ಸಂಗೊಳ್ಳಿ ರಾಯಣ್ಣ ಅಭಿಮಾನದ ಬಳಗದ ಅಧ್ಯಕ್ಷರಾಗಿದ್ದೀರಿ ಸಮಯ ಹೇಗೆ ಕೊಡ್ತೀರಿ ಸರ್ ಅದೇ ತುಂಬ ಕಷ್ಟ ಆಗ್ತಾ ಇತ್ತು ಸರ್ ನನಗೆ ಹಾಗೆಯೇ ಆಗಿರೋದರಿಂದ ಸ್ವಲ್ಪ ವ್ಯಾಪಾರಕ್ಕೆ ನನಗೆ ತೊಂದರೆ ಆಗಿದ್ದು ಉಂಟೆ ಹಾಗೇ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತದ್ದು ನನ್ನ ಅಕ್ಕ ಹೆಗಲಿಗೆ ಹೆಗಲಂತಲೇ ಹೇಳೋ ನಾನು ಯಾವುದೇ ಸಮಯದಲ್ಲಿ ನಾನು ಇವತ್ತು ಮಾರ್ಕೆಟಿಗೆ ಇಲ್ಲ ಅಂತಂದರೆ ಅವರು ನಾನು ನಾನು ಇದ್ದೇನೆ ನಾನು ನೋಡ್ಕೊಂಡು ಹೋಗ್ತೇನೆ ನೀನು ಹೋಗು ಮೊದಲು ನೀನು ಅಲ್ಲಿ ಹೋಗು ಅವರು ಕೂಡ ಹಾಗೆ ನನ್ನ ಅಕ್ಕ ಅಂತಂದರೆ ನಾನು ಯಾವುದೋ ಒಂದು ಇವತ್ತು ಕಾರ್ಯಕ್ರಮ ಇದೆ ಒಂಬತ್ತು ಗಂಟೆಗೆ ನಾನು ಅಲ್ಲಿಗೆ ಹೋಗಬೇಕು ಆಯಿತು ನೀನು ಹೋಗು ಮೊದಲು ನಾನು ಇಲ್ಲಿ ಏನೋ ಹೇಗಾದರೂ ಮ್ಯಾನೇಜ್ ಮಾಡ್ತೇನೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇವಳ ಹೆಂಡತಿ ಆದರೂ ಕೂಡ ಹಾಗೆ ಅವಳಿಗೆ ಹೋಗ್ಬೇಕಂತ ಹೋಗಬೇಕಂತನಿಸ್ರು ಕೂಡ ಅವರು ಹೇಳೋದಿಲ್ಲ ಬಾಯ್ಬಿಟ್ಟು ಇವರೆಲ್ಲ ಹೋಗ್ಲಿಕ್ಕಿದ್ದಾರೆ ಇನ್ನು ನಾನು ಏನಾದರೂ ಮಾತಾಡಿದರೆ ಅವ್ರಿಗೆ ಸಿಟ್ಟು ಬರುತ್ತೆ ಅಂತ ಹೇಳಿ ಹಾಗೆ ಮನೆಯವರು ಎಲ್ಲರೂ ಸಪೋರ್ಟ್ ಇರೋದ್ರಿಂದ ನನಗೆ ಸಮಯ ಕೊಡೋದಕ್ಕೆ ಏನು ತೊಂದರೆ ಆಗಲಿಲ್ಲ ಸರ್ ನಿಮ್ಮ ಅಸೋಸಿಯೇಷನ್ ಅಲ್ಲಿ ಇಂಟರ್ನೆಟ್ನ ಇಂಟರ್ನೆಟ್ ನ ಕೆಲಸ ಕೊಡ್ತಾರೆ ಜಾಲತಾಣದ್ದು ಕೆಲಸ ಕೊಡ್ತಾರೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸೊ ಇದರಲ್ಲಿ ಹೇಗೆ ಇಂಟ್ರೆಸ್ಟ್ ನಿಮಗೆ ಜಾಲತಾಣ ಅಂದ್ರೆ ಇಂಟರ್ನೆಟ್ ಗೊತ್ತಿರಬೇಕು ಸ್ವಲ್ಪ ಏನಾದರೂ ಟೈಪ್ ಮಾಡಬೇಕು ಅವ್ರು ಹೇಳ್ತಾರೆ ನನಗೆ ಈ ಎಡಿಟಿಂಗ್ ಇದ್ದು ಏ ಕಲಿಬೇಕು ಕಂಪ್ಯೂಟರ್ ನಾಲೆಜ್ ಅಂತೂ ಮೊದಲೇ ಕಾಲೇಜ್ ಇಂದನೇ ಇದೆ ಸರ್ ಸರಿ ನಾನು ಕೇಳ್ತೇನೆ ಇದು ಹೇಗೆ ಮಾಡಿದ್ರಿ ನೀವು ಎಡಿಟಿಂಗ್ ಅದು ಗೊತ್ತಾಗೋದಿಲ್ಲ ಇವಳು ಕೆಲವೊಮ್ಮೆ ಆಶ್ಚರ್ಯದಿಂದ ಕೇಳೋದು ನನಗೆ ಇದು ಎಲ್ಲಿ ನೀವು ಮಾಡಿಸಿದ್ರಿ ನಾನು ಬೇರೆ ಎಲ್ಲೂ ಯಾರ ಯಾರಿಗೂ ಕೊಟ್ಟು ನಾನು ಅದು ಎಡಿಟ್ ಮಾಡಿ ಕೊಡಿ ಅಂತ ಹೇಳುವಂಥದ್ದಲ್ಲ ಎಷ್ಟಾಗುತ್ತೆ ನಾನು ಅಷ್ಟನ್ನು ನಾನೇ ಮೊಬೈಲಲ್ಲೇ ಮಾಡುವಂಥದ್ದು ಯಾಕೆಂದರೆ ಪ್ರತಿಯೊಂದನ್ನು ನಮ್ಮ ಸಂಘಕ್ಕೆ ಬೇಕಾಗಿರುವುದು ಅಥವಾ ಈಗ ಕನ್ನಡ ಸಾಹಿತ್ಯ ಪರಿಷತ್ ಅದರದ್ದು ಬೇಕಾಗಿ ಇರುವಂಥದ್ದು ಏನೇ ಇರ್ಬೋದು ನಾನು ಎಲ್ಲವನ್ನು ಬೇರೆಯವ್ರಿಗೆ ಕೇಳಲಿಕ್ಕೆ ಹೋದರೆ ಸಮಯ ಅಲ್ಲಿ ಆ ಕರೆಕ್ಟ್ ಟೈಮ್ಗೆ ಆಗುದಿಲ್ಲ ರೀಚ್ ಆಗುದಿಲ್ಲ ಹಾಗಾಗಿ ನಾನು ಆದಷ್ಟು ಎರಡು ಮೂರು ಸಂಘ ಸಂಸ್ಥೆಗಳು ಅಂತ ಹೇಳುವಾಗ ಮನೆಯಲ್ಲಿ ಕೂಡ ಟೈಮ್ ಕೊಡಬೇಕಾಗತ್ತೆ ಇವರೇನು ಹೇಳುದಿಲ್ವಾ ಅಥವಾ ನಿಮ್ಮೊಟ್ಟಿಗೆ ಸಾಥ್ ಕೊಡ್ತಾರ ಇಲ್ಲ ನಾನು ಹೇಳಿದೆ ಅಲ್ಲ ಸರ್ ಸಹನೆ ಮತ್ತು ಪುನಃ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ತುಂಬಾ ಆ ವಿಷಯದಲ್ಲಿ ಇವರಿಗೆ ಏನಾದರೂ ಈ ಅಸೋಸಿಯೇಷನ್ಗಳಲ್ಲಿ ಇಂಟ್ರೆಸ್ಟ್ ಇದೆಯಾ ಬರ್ತಾರ ನಿಮ್ಮ ಜೊತೆಗೆ ಇಂಟ್ರೆಸ್ಟ್ ಕೆಲವೊಮ್ಮೆ ಬರ್ತಾಳೆ ಆದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಆ ಮಟ್ಟಕ್ಕೆ ನನಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅಷ್ಟು ಮಟ್ಟಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಒಂದು ಸೋಷಿಯಲ್ ಪರ್ಸನ್ ಇವರೊಂದು ಇಂಟ್ರೋ ಅವರದ್ದೇ ಒಂದು ಇದು ಅವರದ್ದೇ ಲೋಕ ಸೊ ಹಾಗೆ ಅವರ ವಾಯ್ಸ್ ಒಳ್ಳೇದಿದೆ ಅವರು ಹಾಡೋದಿಲ್ಲ ಅಂತ ಹೇಳಿದರು ಸೊ ಈಗ ಅದಾದ್ರೂ ಏನಾದರೂ ಕಲೀಲಿಕ್ಕೆ ಉಂಟಾ ಎಲ್ಲರೂ ಹಾಗೆ ಹೇಳ್ತಾರೆ ಒಂದು ನನಗೆ ಒಂದು ಟೈಮ್ ಇಲ್ಲ

ಅಂದ್ರೆ ಒಂದೇ ಒಂದೇ ಇದ್ರದ್ದು ಆಗ್ಬಾರ್ದು ಅಂತ ಐ ಎ ಎಸ್ ಐ ಪಿ ಎಸ್ ಕೆಲವದೆಲ್ಲ ನೋಡಿ ನಾನ್ ಯಾಕೆ ಮಾಡ್ಬಾರ್ದು ಪ್ರಯತ್ನ ಮುಖ್ಯ ಬಿಡುವುದು ಸೆಕೆಂಡರಿ

ಹಾ ಅದೇ ಅವ್ರ ಬಾಯಿಂದ ಬರ್ಬೇಕ್ ಮೊದ್ಲು ನಾನು ಅದನ್ನ ಕಾಯ್ತಿರ್ತೇನೆ ನಾನು ಇದನ್ನ ಕಲಿಬೇಕು ಅನ್ನೋವಂತದ್ ಇಂಟ್ರೆಸ್ಟ್ ಇದೆ ಇವರು ಹೇಳುದು ಮಾತ್ರ ಪುಸ್ತಕ ಏನಾದ್ರು ಅದಕ್ಕೆ ಸಂಬಂದ ಪಟ್ಟಂತ ಕೊಡ್ತಾರೆ ಸಪೋರ್ಟಿವ್ ಆಗಿದ್ದಾರೆ ಅವ್ರು ಇಲ್ಲದಿದ್ರೆ ಸುಲಭ ಅಲ್ಲ ಇದು ಮಾಡೋದು ಇಲ್ಲದಿದ್ರೆ ಖಾಲಿ ಬಟಾಟೆ ಮಾತ್ರ ತರ್ತಾರೆ ಅವರು ಇಲ್ಲದಿದ್ರೆ ತುಂಬಾ ಕಷ್ಟ ಮನೆಯವರ ಸಪೋರ್ಟಿವ್ ಇಲ್ಲದಿದ್ರೆ ಎಂತಸ ಮಾಡ್ಲಿಕ್ಕೆ ಆಗುದಿಲ್ಲ ಮದ್ವೆ ಆದ ನಂತ್ರ ಮದ್ವೆಗೆ ಮುಂಚೆ ಆದ್ರೆ ಅಪ್ಪ ಅಮ್ಮನ ಮೇಲೆ ಇರ್ತದೆ ನಮ್ಮದು ಈಗ ನಿಮ್ಮ ಅಂತ ಅತ್ತೆ ಅಕ್ಕ ಅಂತಾನೆ ಕರೀದ ಅದು ಅತ್ತೆ ಆಗ್ಲಿಲ್ಲ ಅದೇ ಈಗ ನನ್ನ ಮಗನು ಕೂಡ ಮಗ ಏನಂತ ಕರಿಬೇಕೀಗ ಅಜ್ಜಿ ಅಂತ ಕರಿಬೇಕು ನಾವು ಅಜ್ಜಿ ಅಂತ ಹೇಳಿಕೊಡ್ಲಿಲ್ಲ ಅತ್ತೆ ಅಂತ ಕರಿಬೇಕು ನೀನ್ ಹೇಳಿ ನನ್ನ ಅಕ್ಕ ಅಲ್ಲ ಈಗ ನಾನು ಅತ್ತೆ ಹೇಳೋದು ಬದ್ಲಿ ನನ್ನ ಮಗ ಅತ್ತೆ ಹಾಗಾಗಿ ಸೊ ಅವರಿಗೆ ಮದುವೆ ಆಗಬೇಕು ನೀವು ಅಂತ ಹೇಳಿದ್ರು ನಿಮ್ಗೆ ಅಕ್ಕ ಹೇಳಿದ್ರು ನನ್ನ ಮಗಳ ಮದುವೆ ಅಂತ ಅದು ತುಂಬಾ ಆಗಿದೆ ಸರ್ ಅದು ಗಲಾಟೆನೇ ಆಗಿದೆ ದೊಡ್ಡ ಗಲಾಟೆ ಆಗಿದೆ ಹೌದಾ ನಾನು ಮಾತಾಡ್ತಾ ಇರ್ಲಿಲ್ಲ ಆರು ತಿಂಗಳು ಯಾಕೆ ಮದ್ವೆ ಬೇಡ ಅಂತವ ಮದುವೆ ಬೇಕಂತ ಅಲ್ಲ ಮದುವೆ ನಾನು ಮನೆಯಲ್ಲಿ ಆಗುದಿಲ್ಲ ಇವಳನ ಆಗುದಿಲ್ಲ ಅಂತ ನಾನು ಹೊರಗೆ ನೀವು ನೋಡ್ಬೇಕು ನನ್ಗೆ ಹೇಳಿ ನೀವು ನೋಡಿಲ್ಲ ನಾನ್ ನೋಡ್ಲಿಲ್ಲ ಸತ್ಯ ಸತ್ಯವಾಗಿ ನೋಡಿ ನೋಡಿ ಬಂದದ್ದೊಂದು ಈಗ ಅನಿಸ್ತದೆ ಅಲ್ಲ ಈಗ ಈಗ ಅದೇ ಮನೆಯವರ ನಿರ್ಧಾರವೇ ಅದು ಒಳ್ಳೇದು ನಮ್ಮದೇ ಇಲ್ಲ ಇಲ್ಲ ಹಾಗಂತ ಏನಿಲ್ಲ ಬಟ್ ನಾನ್ ನೋಡಿ ಬಂದಿದ್ದು ಉಂಟು ಒಂದು ಅದು ಮನೇಲಿ ಗೊತ್ತಾಗಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು ಅವ್ರು ಅಲ್ಲ ಯಾಕಂದ್ರೆ ಅದು ಗೊತ್ತಿಲ್ಲದೆ ನಾನು ಮಾಡ್ಲಿಲ್ಲ ನಮ್ಮ ನಾನು ಟೊಯೇಟದಲ್ಲಿ ಇರುವಾಗ ನನ್ನ ಜನರಲ್ ಮ್ಯಾನೇಜರ್ ಒಬ್ರು ಅವರು ಸೂಚನೆ ಮಾಡಿದ್ರು ಸೂಚನೆ ಮಾಡಿ ತೋರಿಸಿ ಎಲ್ಲ ಮಾತುಕತೆ ಮಾಡಿದ್ರು ಅವರು ಆಮೇಲೆ ಅವರೇ ಹೇಳಿದರು ಮನೆಗೆ ಹೀಗೆ ನೋಡಿ ಬಂದಿದ್ದೇವೆ ನೀವೇನಾದ್ರೂ ಮಾತಾಡ್ತೀರಾ ಹೇಳಿ ಅದಕ್ಕೆ ಅಮ್ಮ ನಾನು ಒಂದು ವಾರದಲ್ಲಿ ತಿಳಿಸ್ತೇನೆ ಹೇಳಿ ಒಂದು ವಾರದಲ್ಲಿ ಎಂಗೇಜ್ಮೆಂಟೇ ಮಾಡಿಬಿಟ್ರು ಅವರು ಸರಿ ತುಂಬ ಮಾತನಾಡ್ಲಿಕ್ಕೆ ಇದೆ ಬಹಳ ಲವಲವಿಕೆಯ ದಂಪತಿಗಳು ನೋಡ್ಲಿಕ್ಕೆ ಭಾಳ ಖುಷಿ ಆಗುತ್ತೆ ಕೇಳಲಿಕ್ಕೂ ಕೂಡ ಬಾರಿ ಖುಷಿ ಆಗುತ್ತೆ ಆದರೆ ನಮಗೆ ಸಮಯದ ಮಿತಿ ಇದೆ ಸರ್ ಕೊನೆಯ ಪ್ರಶ್ನೆ ನಿಮ್ಮಲ್ಲಿ ಓದುಬೇಕು ಎಂದು ಹಂಬಲಿರುವಂಥ ಮಡದಿ ನೀನು ಓದು ನಾನು ಇದ್ದೇನೆ ಅಂತ ಹೇಳುವಂಥ ಪತಿ ಹೀಗೆ ಸಾಕಷ್ಟು ಇರಬಹುದು ಮನೆಯಲ್ಲಿ ಇನ್ನೆಂಥ ಓದುವುದು ಪಾಪು ಆಗಿದೆ ಹಾಗೆ ಅಂತ ಹೇಳುವಂಥ ತುಮಾರು ಅಭ್ಯಂತರಗಳೆಲ್ಲ ಬರ್ತವೆ ಇಂಥವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ನಾನು ಮದುವೆ ಮದುವೆ ಎಲ್ಲರ ಜೀವನದಲ್ಲಿ ಮದುವೆ ಆಗುವಂಥದ್ದು ದಾಂಪತ್ಯ ಜೀವನಕ್ಕೆ ಕಾಲಿಡಲೇಬೇಕು ನಾವು ಕೂಡ ಏನಾದರೂ ಸಾಧನೆ ಮಾಡಲೇಬೇಕು ಜೀವನದಲ್ಲಿ ಒಂದು ಮತ್ತು ಮದುವೆ ಆದ ನಂತರ ಮಡದಿಗೆ ಇರುವಂಥ ಒಂದು ಆಸೆಗಳೇನಿದೆ ಅವಳ ಒಂದು ಗುರಿ ಏನಿದೆ ಅದಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕನ್ನುವಂಥದ್ದು ನಾನು ಎಲ್ಲರಲ್ಲಿ ಕೇಳಿಕೊಳ್ಳುವಂಥದ್ದು ಮತ್ತು ಅವರಿಗೆ ಒಂದು ಕಿವಿಮಾತು ಹೇಳುವಂಥದ್ದು ಯಾಕೆಂದರೆ ಅವರು ಹುಟ್ಟಿ ಬೆಳೆದಿರುವಂಥ ಮನೆ ತಂದೆ ತಾಯಿಯಂದಿರನ್ನು ಅಣ್ಣ ತಮ್ಮಂದಿರನ್ನು ಆ ಎಲ್ಲ ಒಂದು ಪ್ರಪಂಚವನ್ನು ಬಿಟ್ಟು ಇನ್ನೊಂದು ಪ್ರಪಂಚಕ್ಕೆ ಬರಬೇಕಾದ್ರೆ ತಾಳಿ ಕಟ್ಟಿರುವ ಒಂದು ಗಂಡನನ್ನು ನಂಬಿಕೊಂಡು ಮಾತ್ರ ಬಂದಿರೋದ್ರಿಂದ ನಾವು ಬೆನ್ನೆಲುಬಾಗಿ ನಿಂತು ಅವಳ ಒಂದು ಗುರಿಯ ಕಡೆಗೆ ನಾವು ಕೂಡ ಸಪೋರ್ಟಿವ್ ಆಗಿರಬೇಕು ಅನ್ನುವಂಥದ್ದು ನನ್ನ ಒಂದು ಸರಿ ಮೇಡಮ್ ಈಗ ನಿಮ್ಮ ಗಂಡನನ್ನ ಯಾದಗಿರಿ ಭಾಷೆಯಲ್ಲಿ ಹೊಗಳಬೇಕು ವೈಟ್ ಶರ್ಟ್ನಲ್ಲಿ ನೀವು ಚಂದ ಕಾಣ್ತೀರಿ ಹಂಗೆ ಹಿಂಗೆ ನನಗೆ ಬರೋಲ್ಲ ನಿಮ್ಮ ದಾಟಿ ಬರೋಲ್ಲ ನೆನಪು ಅವರನ್ನು ನೋಡಿ ಹೇಳಿ ಆ ಭಾಷೆ ನಾನು ಕಡಿಮೆ ಮಾತಾಡುದು ನಾನಲ್ಲಿ ಇದ್ದದ್ದು ಸಹ ಕಡಿಮೆನೆ ಹಾಗಾದ್ರೆ ಬಾಗಲಕೋಟೆ ಭಾಷೆಯಲ್ಲಿ ಹೇಳಿ ನೀವು ಚಲೋ ಕಾಣ್ತೀರಿ ನೋಡ್ರಿ ಬಿಳಿ ಬಟ್ಟೆಯಲ್ಲಿ ಬಟ್ಟೆನ ಹೇಳೋದಾ ವಸ್ತ್ರ ಬಿಳಿ ಬಿಳಿ ಹೆಂಗೆ ಇಲ್ಲ ಓಕೆ ಓಕೆ ನೀವು ಚಲೋದಾಗಿ ಮಾತನಾಡಿದ್ರಿ ಭಾರಿ ಖುಷಿ ಆಯಿತು ಸೊ ಈ ಬಂಧನ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಾವು ನಿಮಗೆ ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ಗಳು ತುಂಬ ಇರ್ಬೋದು ಇನ್ನೂ ಕೂಡ ಹೇಳಿ ಮನಸ್ಸಿದೆ ಈಗ ಕೆ ಇ ಎಸ್ ಅನ್ನು ಓದ್ತೀರಿ ಯು ಪಿ ಎಸ್ ಸಿ ಬರೀಲಿಕ್ಕಿದೆ ನಿಮಗೆ ತಮಗೆ ಶುಭ ಹಾರೈತೇವೆ ಇದು ನಮ್ಮ ವತಿಯಿಂದ ಒಂದು ಸಣ್ಣ ಕಾಣಿಕೆ ಇಬ್ಬರು ಸ್ವೀಕಾರ ಮಾಡಿಕೊಳ್ಳಬೇಕು ಸೊ ನಮ್ಮ ಸ್ಪಾನ್ಸರ್ಸ್ ಇದ್ದಾರೆ ನಮ್ಮ ಉಡುಪಿಯ ಹೆಮ್ಮೆ ರುಚಿ ನಿಮಗೆ ಯಾದಗಿರಿಯ ಖಾರ ಮಸಾಲೆ ಎಲ್ಲ ತಿಂದು ಎಲ್ಲ ಅಭ್ಯಾಸ ನಮ್ದೆಲ್ಲ ಸಿಹಿ ಸಿಹಿ ಕೆಲವ್ರು ಹೇಳ್ತಾರೆ ನಿಮ್ಮ ಕಡೆಯವ್ರು ನಮ್ಮ ಕಡೆಗೆ ನಮ್ಗೆ ಬೈತಾರೆ ಸರ್ ನಿಮ್ದು ಸಾಂಬಾರು ಸಿಹಿ ಪಾಯಸನು ಆಚೆ ಎಲ್ಲ ಹರಿ ಮೆಣಸನ್ನು ತಿಂತಾರೆ ಹಸಿಮೆಣಸು ಸೊ ಹರಿ ಮಿರ್ಚಿ ಸೊ ನಮ್ಮ ಉಡುಪಿಯ ಹೆಮ್ಮೆ ರುಚಿ ಈಟ್ ರೈಟ್ ಲಿವ್ ರೈಟ್ ಅಂತೇಳಿ ಇದು ನಾವು ನ್ಯಾಚುರಿಯ ಕಡೆಯಿಂದ ಸ್ವೀಕಾರ ಮಾಡಿಕೊಳ್ಳಿ ಸೊ ನೀವು ಇಬ್ಬರು ನಿಮ್ಗೆ ಒಬ್ಬರು ಸೊ ಫಸ್ಟ್ ಚೈಲ್ಡ್ ಇಸ್ ದ ಬಾಂಡ್ ಆಫ್ ಮ್ಯಾರೇಜ್ ಯು ಆರ್ ನಾಟ್ ಅವಾಯ್ಡೆಡ್ ಇಟ್ ಸೆಕೆಂಡ್ ಚೈಲ್ಡ್ ಇಸ್ ಫಾರ್ ದ ಫಸ್ಟ್ ಚೈಲ್ಡ್ ಇನ್ನೊಂದು ಮಗು ಮೊದಲ ಮಗುಗೋಸ್ಕರ ಅದಕ್ಕೆ ಶುಭ ಹಾರೈಸ್ತೇವೆ ನಾವು ಸೊ ಇಬ್ಬರಿಗೆ ನೆನಪಿನ ಜೊತಕವಾಗಿ ನಮ್ಮ ಕಡೆಯಿಂದ ಆತ್ಮೀಯ ವೀಕ್ಷಕರೇ ಇದು ಇವತ್ತಿನ ಈ ಬಂಧನ ಈ ಕಾರ್ಯಕ್ರಮದಲ್ಲಿ ತಮಗೆ ಭಾಗವಹಿಸಲು ಮನಸ್ಸಿದ್ದರೆ ಈ ಕೆಳಗೆ ಕೊಟ್ಟಿರುವಂಥ ನಂಬ್ರಿಕೆ ಸಂಖ್ಯೆಗೆ ದೂರವಾಣಿ ಸಂಖ್ಯೆಗೆ ತಾವು ಸಂಪರ್ಕಿಸ್ಬೋದು ಅಥವಾ ನಿಮ್ಮ ಕಡೆಯಿಂದ ಯಾವುದಾದ್ರೂ ದಂಪತಿಗಳನ್ನು ತಾವು ಸಜೆಸ್ಟ್ ಮಾಡಬಹುದು ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಿದ್ದೇವೆ ಇನ್ನೊಂದು ಜೋಡಿಯೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ದೈ ಜೋಲ್ ನಮಸ್ಕಾರ